ಪ್ರಿಯ ವೀಕ್ಷಕರೇ ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಏನಾಯ್ತು? ಕೆರೆ ಬಾವಿ ಎಲ್ಲ ಬತ್ತೋಗದ ಸಾಹೇಬ್ರ, ಕುಡಿಯ ನೀರಿಗೂ ಬರ ಬಂದದ. ಯಾರ್ ಸತ್ರ? ನರ್ಸ ಸತ್ತಾನ ಸರ್. ಹೇಗ್ ಸತ್ತ ಹೇಳ್ರಿ ಕಲೆಕ್ಟರ್ ಸಾಹೇಬ್ರಿಗೆ? ಹೊಟ್ಟೆಗಿಲ್ದ ಸತ್ತ ಅಂತ. ಅರೆ ಸುಮ್ನೆ ಯಾಕೆ ನಿಂತಿರ್ರಿ? ಅನ್ನ ಇಲ್ಲಕ್ಕೆ ಸತ್ತನು, ಎನ್ ಋಣ ಮುಕ್ತ ಅನ್ನು, ನಮ್ಗಾರ ಖೂನ ಇಲ್ಲ ಸರ್. ಎಷ್ಟು ಜನ ಸತ್ತಿದ್ದಾರೆ ಇಲ್ಲಿವರೆಗೂ? ಬಕ್ಕ ಸತ್ತಾರಿ ಅಂದ್ರೆ ಹೆಸಾಬಿಲ್ಲ, ಎಷ್ಟಂತ ಹೇಳಾರೆ. ಏನದ ಅಕ್ಕಿ ತಗತ್ತಿದ್ಯಾ ಸರ್? ಇಲ್ಲ ಸರ್. ಬ್ಲಾಕ್ ಮಾಡ್ತಿದ್ಯಾ ಸರ್? ಇಲ್ಲ ಸರ್. ಹೇಳವೇಲ ಹೇಳ. ಏನೋ ಸರ್. ಇಲ್ಲ ಸರ್. ಅಡಿಯ ಚೋಟು ತಾಯ್ತಿಯಾ ಸರ್? ಇಲ್ಲ. ಬ್ಲಾಕ್ ಮಾಡ್ತಿಯಾ ಸರ್? ಇಲ್ಲ ಸರ್. ಅಡಿಯ ಸರ್? ಇಲ್ಲ ಸರ್. ಮಾತಾಡ ಓದಿರ್ತೀನಿ ಮುಚ್ಚು ಬಾಯ್ ಸರ್. ಇಲ್ಲ ಸರ್. स्मगलिंग का माल है क्या? आपके होते हुए कोई स्मगलिंग कर सकता है क्या सर? चेक करके देखेंगे. ನಮಸ್ಕಾರ ರೀ ಸಾಹೇಬ್ರೆ, ಬನ್ರಿ. ನಮಸ್ಕಾರ ಗಂಗಾಧರ ಸ್ವಾಮಿ, ಚೆನ್ನಾಗಿದ್ದೀರಾ? ಓಹೋ, ಹೋಗ್ಲಿ ಹೋಗ್ಲಿ. ಕುಡಿಯೋಕೆ ಸ್ವಲ್ಪ ನೀರು ಕೊಡ್ತೀನಜ್ಜಿ. ನಂಗೊತ್ತು ನೀನ್ ಬಹಳ ದೂರದಿಂದ ನೀರ್ ತರ್ಬೇಕಾಗುತ್ತೆ ಅಂತ. ನಿಂಗ್ ನೀರ್ ಕೊಡಂಗಿಲ್ಲ, ಬಹಳ ಬಿಸಿಲಿದೆ. ಬಿಸಿಲಿದ್ರು ನೀರ್ ಕೊಡಂಗಿಲ್ಲ ನಿಂಗ. ಏವ ಹಿಂಗ್ ಯಾಕಂತಿ? ಕಲೆಕ್ಟರ್ ಸಾಹೇಬ್ರಿಗೆ ನೀರ್ ಕೊಡು. ಹೋಗು ಅಂದ್ರೆ ಕೊಡು ಅಂದ್ರೆ ಹೋಗು ಹೋಗು ಸಾಹೇಬ್ರಿ. ಅಕ್ಕಿನ ಮೊಮ್ಮಗ 5 ಕಿಲೋ ಬ್ಲಾಕ್ ಅಕ್ಕಿ ಒಯ್ತಿದಂತ ಪಾಡ್ರ ಪೊಲೀಸ್ನವರು ಹಿಡಿದಾರೆ. ಕಲಬಜರಿ ಬಾರಿ ಜೋರ್ ನಡೆದತ್ ಸಾಹೇಬ್ರೆ. ಒಬ್ಬಾಕಿ ಆದಂತ ಊಟ ನೀರು ಬಿಟ್ಟು ಕುಂತಾಳೆ. ಒಂದಾನೊಂದು ಊರು
ಇಲ್ಲ ಊರಿಗೆ ಮಳೆ ಇಲ್ಲ ಊರಿಗೆ ಬೆಳೆ ಇಲ್ಲ ಮಳೆ ರಾಯ ಪಾಪದಲ್ಲಿ ದೇಶಾಂತರ ಹೋಗಿ ಅಂದಾವೇ ಹೋಯಿತಲ್ಲೋ ನಗುತ್ತಿದ್ದ ಮಲ್ಲಿಗೆಯ ಮಖದಲ್ಲೇ ಕಳೆಗುಂದಿ ಚಂದಾವೇ ಹೋಯಿತಲ್ಲೋ ಸುತ್ತಮುತ್ತ ಹಸಿರು ಮಳೆ ಬೆಳೆಯುತ್ತಾರೆ ಬೆಂಕಿ ಬೆಳೆ ಕಪ್ಪು ಜನರ ತಲೆಯ ಮೇಲೆ ಬೆಳೆ ಬೆಳೆ ಮಡಕೆ ಪಾತಾಳದ ಆಳದಲ್ಲಿ ಭರವಸೆಗಳ ಕೋಳದಲ್ಲಿ ನರಳುತ್ತಾದೆ ಉರುಳುತ್ತಾದೆ ಜನರ ಜಂಗುಳಿ ನರಳುತ್ತಾದೆ ಉರುಳುತ್ತಾದೆ ಜನರ ಜಂಗುಳಿ ಈ ಬಾಳಿನ ಗೋಳನೆಲ್ಲ ಗುರಿಸಿ ಬಾರೋ ಮಳೆ ರಾಯ ಆಕಾಶವ ಬಗೆದು ಬಾರೋ ಸುಖ ಪ್ರೀತಿಯ ಬೆಳಕ ತೋರು ಸುತ್ತ ಬಿಗಿದ ಬೇಲಿಯನ್ನು ಬಿಡಿಸಿ ಬಾರೋ ಮಳೆ ರಾಯ ಹುಯ್ಯೋ ಹುಯ್ಯೋ ಮಳೆ ರಾಯ ಎದೆಗಳ ಕಡಲು ಬತ್ತೋದು ಬಡವರ ಕಣ್ಣಲ್ಲಿ ನೀರಿಲ್ಲ ಹುಯ್ಯೋ ಹುಯ್ಯೋ ಮಳೆ ರಾಯ ಹುಯ್ಯೋ ಹುಯ್ಯೋ ಮಳೆ ರಾಯ ನೀರಿಲ್ಲದೆ ಜನ ಸಾಯ್ತಿದ್ದಾರೆ ಇಲ್ಲಿ ಕೂಲ್ ಡ್ರಿಂಕ್ಸ್ ಏಯ್ ಆ ದನಗಳನ್ನೆಲ್ಲ ಆ ಕಡೆ ಹೊಡಿ ಹಾ ಕೆಲಸ ಬೇಗ ಬೇಗ ಮುಗಿಬೇಕು ಆಯ್ತು ಸಾಹೇಬ್ರೆ ಹಾ ಒಳ್ಳೆ ಸಾಹೇಬ್ರೆ ನಾ ಬರ್ಲ ಶರಣ್ರಿ ಸಾಹೇಬ್ರೆ ನಮಸ್ಕಾರ ಏನು ಮಾಡ್ಲಿ ಧರ್ಮ ಕಾರ್ಯ ನಿಲ್ಲೋ ಹಾಗೂ ಇಲ್ಲ ಒಂದು ವಾರದಲ್ಲಾಗಲೇ 500ಕ್ಕೂ ಹೆಚ್ಚು ಪಶುಗಳು ಬಂದಿವೆ ಇನ್ನೂ ಹೆಚ್ಚು ಬಂದರೆ ಏನು ಮಾಡೋದೋ ಗೊತ್ತಾಗ್ತಾ ಇಲ್ಲ ನಾನಂತೂ ಎಲ್ಲಾನು ಆ ಪರಮಾತ್ಮನ ಮೇಲೆ ಹಾಕ್ಬಿಟ್ಟಿದ್ದೀನಿ ಇಂಥದನ್ನೆಲ್ಲ ನೀನು ಯಾಕೆ ಹಚ್ಕೋಬೇಕು ನನ್ನ ವಯಸ್ಸಿಗೆ ನೀನು ಬಂದಾಗ ಇದ್ರ ಮಹತ್ವ ಗೊತ್ತಾಗುತ್ತೆ ಅಗ್ನಿ ವಾಯು ಜಲವು ಆಕಾಶ ಈ ಪಂಚಭೂತಗಳಿಂದ ಸೃಷ್ಟಿಯಾಗಿದೆ ಪ್ರಕೃತಿ ಮತ್ತು ಗೋವು ಕೃಷಿ ಗೋರಕ್ಷ ವಾಣಿಜ್ಯ ಮಿಹ ಲೋಕಸ್ಯ ಜೀವನಂ ದಂಡ ನೀತಿ ಸ್ತ್ರೀಯೇ ವಿದ್ಯಾತೇನ ಲೋಕೋ ಭವತ್ಸುತ ಡಾಕ್ಟರ್ ಸಾಹೇಬ್ರ ಮನೆಗೆ ಬಿಟ್ಬಿಟ್ಟು ಬಾ ಡಾಕ್ಟರ್ ಸಾಹೇಬ್ರೆ ಚಿಕ್ಕ ಸಾಹೇಬ್ರು ದಿನ ಇವನಿಗೆ ದುಡ್ಡು ಕೊಟ್ಟಿ ಕೊಟ್ಟಿ ಕೆಟ್ಟ ರೂಢಿ ಮಾಡಿಸಿದ್ದಾರೆ ಇವನು ಹುಚ್ಚಾಗಾನೆ ಸಾಹೇಬ್ರಿಗೆ ಹೇಳ್ತಿ ನೀವು ಅವನಿಗೆ ಬಂದ್ ಮಾಡಿಸಿರಿ ಹೊಲ ಮನೆ ಕಳ್ಕೊಂಡು ಅವನು ಹುಚ್ಚ ಆಗಿದ್ದಾನೆ ನಿನಗ್ ಸೇರಿದ ಆಸ್ತಿನೂ ಈಗ ಯಾರಾದ್ರೂ ಲಪ್ತಾಯಿಸಿದ್ರೆ ಆಗ ನಿನಗೂ ಗೊತ್ತಾಗ್ತಿತ್ತು ಸರಿ ಈ 4-6 ಕಿಲೋ ಅಕ್ಕಿ ಸಾಕ್ಸೋರಿಗೆಲ್ಲ ವಾರ್ನಿಂಗ್ ಕೊಟ್ಟು ಬಿಟ್ಬಿಡಿ ಇವತ್ ಬೆಳಿಗ್ಗೆ ನೂರ್ಪುರಕ್ಕೆ ಹೋಗಿದ್ದೆ ಅಲ್ಲೊಬ್ಬ ಹುಡುಕಿ ಗೋಳಾಡ್ತಾರೆ ಅವಳು ಮೊಮ್ಮಗನ ಹಿಡಿದಿದ್ದೀರಂತ ಬರೀ 5 ಕಿಲೋದಷ್ಟು ನಿಮಗೆ ಗೊತ್ತಿಲ್ಲ ಸರ್ ಯಾರನ್ನಾದ್ರೂ ನಾವು ಬಿಟ್ವಿ ಅಂದ್ರೆ ಆಯ್ತು ಜನ ಆಡ್ಕೋತಾರೆ ಪೊಲೀಸ್ನವರು ಜೊತೆಗೆ ಶಾಮಿಲ್ ಇದ್ದಾರೆ ಪೊಲೀಸ್ನವರು ಶಾಮಿಲ್ ಆಗಿದ್ದಾರೆ ಆದ್ರೆ ನನ್ಗನ್ಸುತ್ತೆ ನೀವು ದೊಡ್ಡ ದೊಡ್ಡ ವ್ಯಾಪಾರಗಳ ಮೇಲೇನೆ ಹೆಚ್ಚು ಕಣ್ಣಿಡ್ಬೇಕು
ನಾ ಎಲ್ಲಾ ದೊಡ್ಡ ದೊಡ್ಡ ಗೋಡೌನ್ಗಳನ್ನು ರೈಡ್ ಮಾಡಿಸಿದ್ದೀನಿ ಸರ್. ಆದ್ರೆ ಏನೂ ಸಿಗಲಿಲ್ಲ ಅಲ್ಲ. ಬಿಸಿ ಸಾಹೇಬ್ರಿ ಗಾರ ಮಾತಾಡ್ತಾರ. ಏ ಯಾರ ಮಾತಾಡ್ತಾರ ಏನೋ ನನ್ ತಡಿಲಿಕ್ಕೆ ನೀ ಯಾರು? ನನ್ ಜೊತೆ ಮಾತಾಡ್ತೀರಿ, ಇದು ನಿಮ್ ಮನೆ ಅಲ್ಲ. ಏನ್ ಮನೆಗೆ ಹಚ್ಚಿದೆ? ಗವರ್ಮೆಂಟ್ ಆಫೀಸ್ ಅಂದ್ರೆ ಮನೆಗಿಂತ ಹೆಚ್ಚಿದ್ದು. ಸಾಹೇಬ್ರು ಎಸ್ ಎಸ್ ಸರಿ ಮೀಟಿಂಗ್ ಮಾಡ್ತಿದ್ದಾರೆ. ಮಿತಿ ಮೀರ್ ಬಾಲ್ ಯಾರು ಇಟ್ಕೋಬಾರ್ದು ಅಂತ ವರ್ತಕರ ಸಂಘದವರು ಅವ್ರ ಮೆಂಬರ್ಸ್ ಎಲ್ಲ ಸರ್ಕ್ಯುಲರ್ ಕಳಿಸಿದ್ದಾರೆ ಸರ್. ಸರ್ಕ್ಯುಲರ್ ಮೆಂಬರ್ಸ್ ಆಗಿರ್ಲಿ, ಅವರ ಪ್ರೆಸಿಡೆಂಟ್ ಗಂಗಾಧರ ಸ್ವಾಮಿ ಬಗ್ಗೆ ಏನ್ ಮಾಡಿದ್ರು ನಾನು ಕೇಳಿದ್ದೀನಿ. ಅವ್ನು ಸಿಕ್ಕಾಪಟ್ಟೆ ಮಾವು ಮುಚ್ಚಿಟ್ಟಿದ್ದಾನೆ ಅಂತ. ಎಲ್ಲೋ ಎಕ್ಸ್ಟ್ರಾ ಸ್ಟಾಕ್ ನ ಅವ್ನು ನಡೆಸಿರೋ ಗಂಜಿ ಕೇಂದ್ರಗಳಿಗೋಸ್ಕರ ಸ್ವಲ್ಪ ತೆಗೆದುಕೊಂಡಿದ್ದಾನೆ ಅಷ್ಟೇ. ಮೀಟಿಂಗ್ ನಡೆದ್ರೆ ಏನಾಯ್ತು? ನಾ ಭೀಮಾಜಿ ಬಂದು ನಿನ್ ಕಳಿಸ್ತಾ ಇದು ಜನಕ್ಕಾಗಿ ನೀವು ಖುಲ್ಲಾ ಇಟ್ಟಿರೋ ಆಫೀಸ್, ಹಂಗೆಲ್ಲ ಜನ ನಾ ಯಾರು ತಡೆ ಆಗಿಲ್ಲ. ಜರ ಹುಷಾರಾಗಿರೋ ಅಂತ ಹೇಳಿ ನಿಮ್ಮ ಆತ್ಮಿ ನಾನು ಎಸ್ ಪಿ ಹತ್ರ ಮುಖ್ಯವಾದ ಮಾತಾಡ್ತಾ ಇದ್ದೆ. ನಾನು ನಿಮ್ಗೆ ಕರೆಸ್ತೇನೆ, ಪ್ಲೀಸ್ ವೇಟ್ ಔಟ್ ಸರ್. ಆಯ್ತು ಸರ್. ಭೀಮೋಜಿ ಇದಾರಲ್ಲ ಬಡ ಹರಾಮಿ ಸರ್, ಹರಾಮಿದಾನೆ ಅಂತ ನಾವು ಯೂನಿಯನ್ ಪರ್ಸಿಡೆಂಟ್ ಮಾಡಿ ಮಡಗಿದ್ದೀವಿ. ನಿಮ್ ರುದ್ರಪ್ಪ ಇದಾರಲ್ಲ ದೊಡ್ಡ ಹರಾಮಿದಾನಲ್ಲ. ಅರೆ ಎಂತ ಮಿನಿಸ್ಟರ್ ಅವನು? ನಿಮ್ ರುದ್ರಪ್ಪ ಇನ್ನೂರು ರೋಡಿಂದ ಗೆದ್ದ, ಇಲ್ಲಾದ್ರೆ ನಮ್ ಭೀಮೋಜಿ ಮಿನಿಸ್ಟರ್ ಆಗ್ತಾ ಇದ್ದ. ಅವನು ಮಿನಿಸ್ಟರ್ ಗೆದ್ದ. ಎಸ್ ಪಿನು ಗಂಗಾಧರ ಸ್ವಾಮಿನು ದೋಣದಿ ನಮ್ಮ ಮಂತ್ರಿ ರುದ್ರಪ್ಪನ ಚಮಚಾಡು ನೋಡ್ರಿ. ನಮ್ಮ ಆದರ್ಶ ನಾಯಕ ಶ್ರೀ ರುದ್ರಪ್ಪ. ಭೀಮೋಜಿ ಅವರೇ, ಇವತ್ತು ನೀವು ನಮ್ಮ ಜೊತೆ ಊಟ ಮಾಡ್ರಿ. ಈ ತಡ ಮಾಡಿ ಉಂಡ್ರೆ ನಮ್ಮ ಕತೀನೇ ಮುಗೀತು ನೋಡ್ರಿ. ಬೆಳಗ್ಗೆ ಮುಂಜಾನೆ ನಾವು ಉಂಡ ಮನೆ ಬಿಡ್ತೀವಿ ನೋಡ್ರಿ. ಹೋಗಿ ಬಿಡಿ ಅಣ್ಣದೋ ತಗೊಳ್ರಿ. ಹಾ ಶುಕ್ರಿಯ ಸರ್. ಮೆಹರ್ಬಾನಿ. ಇಂಥ ರುಚಿ ಪದಾರ್ಥಗಳು ನೋಡಿ ಎಷ್ಟು ದಿನ ಆಗದೋ ಅನ್ನು. ವಾ ವಾ, ಏನ್ ರುಚಿ ಅದ ಸಾಗರ. ಆ ನಿಮ್ ದೋಸ್ತ್ ಏರ್ಫೋರ್ಸ್ ಹಾಕಿದಾರಲ್ಲ, ಅವರೇ ತಂದ್ರೆ ನೀವು? ಭೀಮೋಜಿ, ಈ ಜಿಲ್ಲೆಯಲ್ಲಿ ಏನೇನ್ ಪರಿಹಾರ ಕಾರ್ಯ ಶುರು ಮಾಡಬಹುದು? ಸೀದಾರಾಸ್ತಾನೆ ಆಯ್ತಲ್ರಿ ಸಾಗರ, ಸರ್ಕಾರ ಎಷ್ಟು ಹಲ್ಗ ಆಗಿದ್ರು ನೀವು ಅಷ್ಟೇ ಹಲ್ಗ ಆಗಿಬಿಡ್ರಿ. ಜನದಾಗ ಮಾರಾಮಾರಿ ನಡೀತದ, ಮಂತ್ರಿಮಂಡಲದ ಹೊಡೆದಾಟ ನಡೀತದ, ರುದ್ರಪ್ಪಗ ದಿಕ್ಕಟ್ಟು ಓಡ್ಬೇಕಾಗ್ತದ. ತಮಾಷೆ ಮಾಡಬೇಡಿ, ಈಗಾಗಲೇ ಪರಿಸ್ಥಿತಿ ಹದಗೆಟ್ಟಿದೆ. ರಿಲೀಫ್ ವರ್ಕ್ ಸ್ಟಾರ್ಟ್ ಮಾಡಬೇಕು, ರೇಷನ್ ಶಾಪ್ ಓಪನ್ ಮಾಡಬೇಕು, ಅದಕ್ಕೆಲ್ಲ ಸರ್ಕಾರದಿಂದ ಹೇಗಾದರೂ ಹಣ ಪಡೆಯಬೇಕು. ಸಾಬ್ರ, ಇದೆಲ್ಲ ಎಷ್ಟೋ ಬಹಳ ಮುಂಚೆ ಆಗ್ಬಿಡ್ತಿದ್ವಿ ರೀ. ಆದ್ರ ರುದ್ರಪ್ಪಗ ಮಂತ್ರಿಮಂಡಲದಾಗಿರೋ ತನಕ ಮುಖ್ಯಮಂತ್ರಿ ಇದನ್ನ ಆಗ್ಬಿಡುದಿಲ್ಲ, ಯಾಕಂದ್ರ ಇದ್ರ ಎಲ್ಲ ಕ್ರೆಡಿಟ್ ರುದ್ರಪ್ಪಗೆ ಹೋಗ್ತದ ಅಂತ. ನೀವು ರುದ್ರಪ್ಪಗೆ ಇಳಿಸ್ಲಾಕೆ ಜರ ಮದದ್ದು ಮಾಡ್ರಿ. ಇಂಥ ಕುತಂತ್ರ ರಾಜಕಾರಣದಿಂದ ಜನರಿಗೇನಾದರೂ ಲಾಭ ಇದೆ ಅಂತ ಭಾವಿಸಿದ್ರ ಭೀಮೋಜಿ ಅವರೇ? ಸಮಾಜವಾದಿ ಅಂತ ಬೇರೆ ಹೇಳ್ಕೊತಿದ್ದೀರಾ? ನಿಮ್ಮ ಲೆಫ್ಟಿಸ್ಟ್ ಭಾವ ಬರ್ದಿದ್ ಪುಸ್ತಕ ನಾವು ಓದೇನ್ರಿ. ವಾ, ಏನ್ ಚಲೋ ಮಾತ್ ಬರ್ದಾನ್ರಿ ಅದ್ರಾಗ. ದ ಬೂರ್ಜ್ವಾ ಗೌರ್ಮೆಂಟ್ ಕ್ಯಾನ್ ಓನ್ಲಿ ಬಿ ಡಿಸ್ಟ್ರಾಯ್ಡ್ ಫ್ರಮ್ ವಿತಿನ್. ಮಧ್ಯಮ ವರ್ಗದ ಸರ್ಕಾರನ ಹೊರಗಡೆಯಿಂದಲ್ಲ ಒಳಗಡೆಯಿಂದಾನೇ ಒಡಿಬಹುದು ಅಂತ. ಮತ್ತೆ ಅದಕ್ಕಾಗಿ ನೀವು ಐ ಎ ಎಸ್ ಆಗಿರಿ ಕಾಣ್ತದೆ. ನನ್ನನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ತಿಲ್ಲ ಭೀಮೋಜಿ ಅವರೇ. ಬಡ ಜನರ ಸಂಪರ್ಕ ಇರುವ ನಿಮ್ಮಂತಹ ವ್ಯಕ್ತಿಗಳು ನಮ್ಗೆ ಬೆಂಬಲ ನೀಡಬೇಕು. ಆದ್ರೆ ನೀವು ಒಳ್ಳೆ ಸೋಷಲಿಸ್ಟ್ ಅಫ್ಸರ್ ಆಗ್ಬೋದು ನೋಡ್ರಿ, ಆದ್ರೆ ಅದಕ್ಕೆಲ್ಲ ಈಗ ಸರಿಯಾದ ಟೈಮ್ ಅಲ್ರಿ ಸರ್. ಭೀಮೋಜಿ ಅವರೇ, ನನಗನ್ಸುತ್ತೆ ನೀವು ನಿಮ್ಮ ಅಜ್ಜ ಯಾವ ಊರಾಗೆ ಪುರೋಹಿತ ಆಗಿದ್ರು ಅದೇ ಊರಾಗೆ ನಮ್ಮ ಅಜ್ಜ ಟೇಲರ್ ದುಕಾನ್ ಹಚ್ಚಿದ. ನಿಮ್ ಖಾನ್ದಾನ್ ಸುದ್ದಿ ಎಲ್ಲ ನಮ್ಗೆ ಗೊತ್ತದ ಬಿಡ್ರಿ. ನಿಮ್ಮ ಅಜ್ಜ ಮೈ ಮ್ಯಾಲ್ ಒಂದ್ ಚೂರ್ ಕಪಡ ಹಾಕ್ತಿದ್ರು, ಇಬ್ರಿಗೂ ಬಹಳ ದೋಸ್ತಿ ಇತ್ತಂದ್ರಿ. ಅಲ್ಲ, ನಿಮ್ ಈ ಮಾತಿಗೂ ನಮ್ಮಿರುವ ಪರಿಸ್ಥಿತಿಗೂ ಏನ್ ಸಂಬಂಧ? ನಿಮ್ಮ ಅಪ್ಪ ಲಂಡನ್ಗ ಸೂಟ್ ಒಯ್ದಿದ್ರು ನೋಡ್ರಿ, ಅದ್ ಯಾರು ಹೊಲ್ದಾರ ಅಂತ ಮಾಡಿದ್ರಿ? ನಮ್ಮ ಅಪ್ಪ ಹೊಲ್ದಿದ್ರಿ, ನಮ್ಮ ಅಪ್ಪ. ಆಮೇಲೆ
ನಿಮ್ಮಪ್ಪ ಜಾತಿ ಬಿಟ್ಟು ಮದುವೆ ಮಾಡ್ಕೊಂಡ್ರು, ದಿಲ್ಲಿಗೆ ಹೋದ್ರು, ಈಗ ಗೋಶಾಲೆ ತೆಗೆದಾರೆ. ಯಾಕಂತ ಮಾಡಿದ್ರಿ? ಮಾಡಿ ಹಳೆ ಪಾಪ ತಗೊಳ್ಳಕ್ಕೆ. ಹ್ಮ್, ಅದೇನೇ ಇದ್ರು ಒಂದ್ ವ್ಯಾಳಿ ನನ್ನ ಹಿಡಿಯೋ ಯಾಳಿ ಹೋದ್ರೆ ನೀವೇನು ಹಿಂದೆ ಬಂದು ನೋಡ್ಬೇಡ್ರಿ. ನಮ್ಮ ಜಗಳ ಏನಿದ್ರು ತತ್ವಕ್ಕಾಗಿ ಬರಗಾಲ ಸಂಬಂಧ ಸರ್ಕಾರಕ್ಕೆ ಎಷ್ಟು ಪತ್ರ ಬರೆದಿರ್ರಿ ಸಾಹೇಬ್ರೆ? ಯಾಕೆ ಜವಾಬ್ ಬಂದಿಲ್ಲ? ಯಾಕೆ ಸರ್ಕಾರ ಏನು ಮಾಡಿಲ್ಲ? ಏನ್ ಮಾಡ್ತು? ಯಾಕೇನು ಮಾಡ್ತಾ ಇಲ್ಲ ಸಾಹೇಬ್ರೆ? ಇದು ಬರಗಾಲ ಪ್ರಶ್ನೆ ಅಲ್ರಿ, ಪಾರ್ಟಿ ಪ್ರಶ್ನೆ. ಪಾರ್ಟಿ ಯಾರ ಕೈಯಾಗೆ ಅಂಬುದು? ಏನ್ ರುದ್ರಪ್ಪನ ಕೈಯಾಗೋ, ಚೀಫ್ ಮಿನಿಸ್ಟರ್ ಕೈಯಾಗೋ? ಬರಗಾಲದ ಕಾಮಗಾರಿ ಏನಾರ ನಡಿಬೇಕಂತಿದ್ರೆ ಸಾಹೇಬ್ರೆ, ಪೆಹಲೆ ಆ ರುದ್ರಪ್ಪನ ನಾವು ಕೆಳಕ್ಕಲ್ರಿ. ಹಂಗಿದ್ರೆ ನೀವು ಕಣ್ಮುಚ್ಚಿ ಕುಂದಿರ್ರಿ, ಉಳಿದದ್ದೆಲ್ಲ ನಾವು ನಿಭಾಯಿಸ್ತೀವಿ. ನೋಡಿ, ನೀವು ನಿಮ್ಮ ರಾಜಕೀಯದಲ್ಲಿ ನನ್ನನ್ನು ಹೇಳಿಬೇಡಿ. ತಿಳ್ಕೊಬಿಟ್ಟ ರುದ್ರಬಾಬು ಮುಖ್ಯಮಂತ್ರಿ ಇಷ್ಟರಾಗಿ ಇಲ್ಲಿ ಬರೋರಿದ್ದಾರೆ. ಹೆಚ್ಚಂದ್ರೆ 8 ದಿನದಾಗೆ ಇಲ್ಲಿರ್ತಾರೆ. ನನಗೆ ಇನ್ಫಾರ್ಮೇಶನ್ ಬಂದಿಲ್ಲ, ಜಲ್ದಿನೆ ನಿಮ್ಗೂ ಬಿ ಬರ್ತದೆ. Wow, somebody is looking beautiful. ಸಂಜೆ ಆಯ್ತು, ಸತೀಶ್ ಇನ್ನೂ ಬಂದೇ ಇಲ್ಲ. ಮಮ್ಮಿ ಮಮ್ಮಿ, ಪಿಕ್ಚರ್ ಶುರುವಾಯ್ತು, ಪಪ್ಪ ಇನ್ನೂ ಬರ್ಲೇ ಇಲ್ಲ. ಒಳ್ಳೆ ಆಫೀಸರ್ ಆಗ್ಬೇಕಾದ್ರೆ ಕಷ್ಟ ಪಡ್ಲೇಬೇಕಲ್ಲ. ಇವನ್ ಕಷ್ಟದಿಂದ ಏನ್ ಪ್ರಯೋಜನ? ಅಧಿಕಾರ ಚಲಾಯಿಸೋರು ಟೋಪಿ ಇರ್ತಾನೆ. ಇವತ್ತು ಹೋಗೋದ್ ಬೇಡ, ಟಿಕೆಟ್ ವಾಪಸ್ ಮಾಡಿಸ್ಬಿಡ್ತೀನಿ. ನೋ ಬಿಟ್ಟೆ, ಐ ಡೋಂಟ್ ವಾಂಟ್ ಟು ಗೋ ವಿತೌಟ್ ಹಿಮ್. ಐ ವಾಂಟ್ ಟು ಗೋ. ರಾಹುಲ್, ನಾವು ನಾಳೆ ಹೋಗೋಣ. ಇವತ್ತೇ ಹೋಗೋಣ. ಪಾಪ ಯಾವಾಗ್ಲೂ ಹೀಗೇನೆ, ಎಲ್ಲ ಕೆಡಿಸ್ತಾನೆ. ಏನು ಎಂತ ಕೆಟ್ಟ ಕೆಟ್ಟ ಮಾತಾಡ್ತಿ ಪಾಪಂಗೆ? ರಾಹುಲ್ ಕಮ್ಯ, ಪಾಪ ಬರ್ಲಿ ಹೇಳ್ತೀನಿ. ಮೈ ಗಾಡ್, ಇದು ಹೇಳಬೇಕು. ಇದು ನಿಮ್ಮ ಸೋಷಿಯಲಿಸಂ ನ ರಿಸಲ್ಟ್. ಮುನ್ಸಿಪಲ್ ಸ್ಕೂಲ್ ಕಳಿಸಿದ್ರೆ ಇನ್ನೇನ್ ಕಲಿತಾನೆ ಹೇಳು? ಹಾಯ್ ಚಾಂಪಿಯನ್, ಹೇಗಿದ್ಯಾ? ಮಾತಾಡ್ಸ್ಬಿಡಿ ಅವನ್ನ, ಎಲ್ಲ ಕೆಟ್ಟ ಕೆಟ್ಟ ಮಾತು ಕಲ್ತ್ಕೊಂಡ್ ಬಂದಿದ್ದಾನೆ. ಹೌದಾ? ಕೆಟ್ಟ ಕೆಟ್ಟ ಮಾತಾಡಿದ್ಯಾ? ಇಲ್ಲ. ಹೋಗೋ ಮನ್ ಸಾರಿ ಹೇಳು. ಸಾರಿ ಹೇಳು. ಸಾರಿ. ನೋಡು, ಇನ್ನೊಂದ್ಸಲ ಕೆಟ್ಟ ಮಾತಾಡಿದ್ರೆ ಏನಾಗ್ತ ಗೊತ್ತಾ? ಬೆಲ್ಟ್ ಇಂದ ಪೂಜೆ ಮಾಡ್ತೀನಿ. ಹುಷಾರು. ಏನೇ ಎಲ್ಲೋಗಿದ್ದೆ ಇಷ್ಟೊತ್ತು? ನಮ್ ಪ್ರೋಗ್ರಾಮ್ ಎಲ್ಲ ಹಾಳಾಯ್ತು. ಹೋಗ್ಲಿ, ಕಮಾನ್, ಲೆಟ್ಸ್ ಗೋ ನೌ. ಐ'ಮ್ ಸಾರಿ ರವಿ, ನಾನ್ ಬರೋಕ್ಕಾಗಲ್ಲ. ಅರೆ, ನೀನೇ ಎಲ್ಲ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದು? ಹೌದು, ಆದ್ರೆ ಏನ್ ಮಾಡ್ಲಿ, ಸಿಎಂ ಬರ್ತಿದ್ದಾರೆ, ಅವರು ಟೂರ್ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಬೇಕು. ನೀವಿಬ್ರು ಹೋಗಿ ಬನ್ನಿ, ಹೋಗೋಣ. ಕಮಾನ್ ಚಾಮ್. ನೀವ್ ಯಾವಾಗ್ಲೂ ಹೀಗೇನೆ. ಸಾಲಾಗಿ ಬನ್ನಿ, ಯಾರು ಗಲಾಟೆ ಮಾಡಬಾರ್ದು. ಏ ಬಗ, ಬಂದೆ. ಹಾ, ಹಾಗೆ ಸಾಲಾಗಿ ಒಬ್ಬೊಬ್ರೆ. ಹಾ, ಬನ್ನಿ ಬನ್ನಿ, ಗಲಾಟೆ ಮಾಡಬಾರ್ದು. ಯಾರು ಹುಡುಗರು? ಹಾ, ಹಾಗೆ ಹಾಗೆ ಒಬ್ಬೊಬ್ರು. ಅಚ್ಛಾ, ಈ ಗಂಗಾಧರ ಸ್ವಾಮಿ ನನಗ್ ತುಳಿಲಾಕ ನಮ್ ಗಲ್ಲಿಗೆ ನುಗ್ಗಿ ಹುಗ್ಗಿನ ಹಂಚಲಾತಾನ. ಏ ಶೋಮಗನ, ನಿನ್ಗೂ ಬಿ ತೋರಿಸ್ತೀನಿ ಈ ಭೀಮೋಜಿ ಯಾರಂಬುದು. ನನಗೂ ಆಟ ಆಡಿಸ್ಲಾಕ್ ಬರ್ತದೋ ಮಗನ? ಅರೆ ದಾದಾ ಅಲಿ, ಅರೆ ವಾ, ಇವರು ಬಿ ಬಂದ್ರ? ಆ ಹಾ, ಬರ್ರಿ 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 ಬರ್ರಿ, ಇಲ್ಲಿ ಹುಗ್ಗಿನೇ ಹಂಚಲಾತಾರೆ, ಬರ್ರಿ ಬರ್ರಿ. ಅಯ್ಯಯ್ಯೋ, ಯಾಕಿಂಗ್ ಆತ? ಏನ್ ಮಾಡೋಣ, ಅನ್ನ ಇಲ್ಲ ನೀರಿಲ್ಲ.
ಮಂದಿ ಎಲ್ಲ ಓದ್ಬಿಟ್ಟು ಓಡ್ತಾ ಇದಾರೆ. ತಕ್ಕಳು ತಗೊಂಡು ತಿಂದು ಬರ್ಬೇಕಾದ್ರೆ ಹ್ಯಾಂಗ್ ಬರ್ಬೇಕು ಅಂತ ಹೇಳಿ ಪ್ಯಾಟಿಗಾದ್ರೂ ಬರೋಣ ಅಂತ ಬಂದಿದ್ದೀವಿ. ಪರಿಸ್ಥಿತಿ ಗೊತ್ತಿದ್ರು ಲಘುನ್ ಯಾಕೆ ಬರ್ಲಿಲ್ಲ? ಬಾ ಒಳಗ್ ಬಾ ಬಾವಾ ಬಾವಾ. ಟಿಫಿನ್ ಬಾಕ್ಸ್ ಮರ್ತ್ಬಿಟ್ಟು ಬರ್ಬಾರ್ದು ಮುನೀರ್. ರಸ್ತೆಲಿ ಎಲ್ಲೂ ತಿಂಡಿ ಕೊಡಿಸ್ಬೇಡ. ಮಮ್ಮಿ ಮಮ್ಮಿ ಮುನೀರ್ ಹೇಳ್ತಾನೆ ಅಪ್ಪನ ಆಫೀಸ್ ಅಲ್ಲಿ ಭೂತ ಇದೆ ಅಂತೆ. ನಿಜ ಮಮ್ಮಿ? ನಿನ್ ಪಪ್ಪನ್ನೇ ಕೇಳು. ಆಶಾ ಜಲ್ದಿ ಗಾಡಿ ತಗೊಂಡು ಬಾ. ಏ ವೇರ್ ಯು ಗೋಯಿಂಗ್? ರೆಡಿ ಇತ್ತು ಇವತ್ತು 8 ಗಂಟೆಗೆ. ಓಕೆ ಟಿಕೆಟ್ಸ್ ಮಾಡ್ಕೊಂಡು ಹೋಗು. ಬೇಡ ಬೇಡ ಏನು ಬೇಡ ಬರ್ತೀನಿ. ಓಕೆ ಬಾಯ್ ರಾಹುಲ್. ರಾಹುಲ್ ನೀವೇ ಹೇಳದ ಹಾಗೆ ನಾವೆಲ್ಲ ಇಲ್ಲಿಗೆ 8 ಗಂಟೆಗೆ ಬಂದಿದ್ದು ಸರ್. ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ. ದಯಮಾಡಿ ರಂಗ ಆ ಕೇಳಿ ಕಾತ ಬನ್ನಿ ಸರ್ ಬನ್ನಿ. ಇನ್ನೂ ಒಂದು ಗೋಡೌನ್ ಇದೆ ಸರ್, ಅದನ್ನು ತೆಗೆದು ತೋರಿಸ ಸರ್. ಧನ್ಯವಾದ. ನಾಗರಾಜ್ ಸ್ವಲ್ಪ ನಾಷ್ಟ ಆದ್ರೂ ಮಾಡ್ಕೊಂಡು ಹೋಗಬೇಕಿತ್ತು. ಬೇಡ ಥ್ಯಾಂಕ್ಸ್. ಪರಿಸ್ಥಿತಿ ಬಹಳ ಕೆಟ್ಟಿದೆ ಸರ್. ನಾನಾಗ್ಲೇ ನಿಮ್ಗೆಲ್ಲ ರಿಪೋರ್ಟ್ ಮಾಡಿದ್ದೆ. ಆದಷ್ಟು ಬೇಗ ಪರಿಹಾರ ಕಾರ್ಯ ಪ್ರಾರಂಭಿಸಬೇಕು ಸರ್. ನಾನು ಎಲ್ಲ ರುದ್ರಪ್ಪನ ಮೇಲೆ ಬಿಟ್ಟಿದ್ದೆ. ಆದರೆ ರುದ್ರಪ್ಪನವ್ರ ಮಾತೇ ಬೇರೆ. ಅವ್ರು ಹೇಳ್ತಾ ಇದಾರೆ ಈ ಜಿಲ್ಲೆ ಕಂಡ್ರೇನೆ ಮುಖ್ಯಮಂತ್ರಿಗೆ ಆಗೋಲ್ಲ ಅಂತ. ಮತ್ತೆ ತಾನು ಮಂತ್ರಿ ಆಗಿರೋವರೆಗೂ ನೀವು ಈ ಜಿಲ್ಲೆಗೆ ಏನು ಮಾಡಲ್ಲ ಅಂತ ಹೇಳ್ತಾರೆ ಸರ್. ಸರಿಯಾಗಿ ಹೇಳಿದ್ರಿ ನೀವು. ಅವನು ನನ್ನ ವಿರುದ್ಧ ಮಾತಾಡೋದು ಬಿಟ್ಟರೆ ಈ ಜಿಲ್ಲೆಗೆ ನಾನು ಏನ್ ಬೇಕಾದ್ರೂ ಮಾಡಬಲ್ಲೆ.
ಇದಕ್ಕೂ ಇದಕ್ಕೂ ಏನ್ ಸಂಬಂಧ ಸರ್? ಇಲ್ಲಿಯ ಪರಿಸ್ಥಿತಿ ಇನ್ನೂ ಹದಗೆಟ್ರ? ರಾಜಕಾರಣದ ಅನುಭವ ನಿಮಗೆ ಬಹಳ ಕಡಿಮೆ ಇದ್ದ ಕಾಣಿಸುತ್ತೆ ಮಿಸ್ಟರ್ ಚಂದ್ರ. ನಮ್ ಜಿಲ್ಲಾದಾಗಿನ 8,20,000 ಜನ ನೊಣ ಸತ್ಸಂಗ್ ಸತ್ರು ನಾನು ಏನು ಮಾಡ್ಲಿಕ್ಕೆ ಆಗ್ತಿಲ್ಲ. ನಮ್ ಸಿಎಂ ನನ್ ಕೈ ಕಾಲು ಕಟ್ ಹಾಕ್ಯಾರ, ದಿಖಾವ್ ಮಾತ್ರ ಆಳ್ರು ಹೊಡ್ಸ್ಯಾರ. ಅದರಿಂದ ಫಾಯ್ದಾ ಆದ್ರೂ ಏನು? ಒಂದ್ ವೇಳೆ ನೀವೇ ಮುಖ್ಯಮಂತ್ರಿ ಆಗಿದ್ರೆ ಎಷ್ಟ್ ಚಲೋ ಆಗ್ತಿದ್ರಿ ಸಾಹೇಬ್ರೆ. ಮುಖ್ಯಮಂತ್ರಿ ಮಂತ್ರಿ ಆಗಿರೋಕೆ ಕಷ್ಟ ಆಗ್ಯದೆ. ನೋಡೋಣ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಯಾರು ಏನ್ ಮಾಡ್ತಾರ ಅಂತ. ಅದಕ್ಕೆಲ್ಲ ಏನ್ ಚಿಂತೆ ಮಾಡಬೇಡಿ, ನಾ ಎಲ್ಲ ನೆಟ್ಟಿಗ್ ಮಾಡೇನಿ. ಹಂಗೇನು ಹೂನ್ರಿ ಸಾಹೇಬ್ರೆ. What about our food distribution system, sir? ನಮ್ಮ ಆಹಾರ ವಿತರಣಾ ಪದ್ಧತಿ ಇಡೀ ವಿಶ್ವದಲ್ಲೇ ಅತ್ಯಂತ ಉತ್ಕೃಷ್ಟವಾದ್ದು ಅಂತ ಹೆಸರು ಗಳಿಸಿದೆ. ಹೊಟ್ಟಿಗಿಲ್ಲದೆ ಸಾಯೋದು ನಮ್ಮ ದೇಶದಲ್ಲಿ ಸಾಧ್ಯ ಇಲ್ಲ. ಈಗಿದ್ದು ಕೆಲವು ಅಧಿಕಾರ ಲಾಲಸೆಯುಳ್ಳ ಜನ ನಮ್ಮ ಸರ್ಕಾರ ಏನೂ ಮಾಡ್ತಿಲ್ಲ ಅಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇದನ್ನ ನಾನು ನಿಮ್ಮೆಲ್ಲರ ಮುಂದೆ ಉಗ್ರವಾಗಿ ಖಂಡಿಸ್ತೀನಿ. ಇದೆಲ್ಲ ಬರೀ ಹುಟ್ಟಿಸ್ಕೊಂಡು ಹೇಳೋ ಮಾತು. ಈ ಸಮಸ್ಯೆ ಇವತ್ತಿಂದಲ್ಲ, ಈ ದೇಶದ ಕೋಟ್ಯಂತರ ಜನ ಯುಗ ಯುಗಾಂತರದಿಂದ ಬರೀ ಊಟಗಿಲ್ಲದೆ ಸತ್ತಿಲ್ಲ. ಇದಕ್ಕೆಲ್ಲ ಸರ್ಕಾರ ಹೇಗೆ ಹೊಣೆ ಆಗುತ್ತೆ? ಆದ್ರಿಂದ ನಮ್ಮ ದೇಶದಲ್ಲಿ ಸಾಯರೆಲ್ಲ ಹೊಟ್ಟಿಗಿಲ್ಲದೆ ಸತ್ರು ಅಂತ ಹೇಳಕ್ಕಾಗುತ್ತೇನೋ? ಅದನ್ನ ಅವ್ರನ್ನೇ ಕೇಳಿ. ಮಿಸ್ಟರ್ ಚಂದ್ರ ಸರ್, ಅಲ್ಲೇನಾಗ್ತಿದೆ ನೋಡಿ. ಐಎಸ್ ಚೆಕಪ್ ಸರ್. ಶಾಂತರಾಗಿ ಶಾಂತರಾಗಿ, ಸಿಎಂ ನವರು ಪ್ರೆಸ್ ಕಾನ್ಫರೆನ್ಸ್ ಇದ್ದಾರೆ. ಅವರು ಇನ್ಮೇಲೆ ಎಲ್ಲಾ ಧಾನ್ಯಗಳು ಕಂಟ್ರೋಲ್ ರೇಟ್ ಸಿಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಮತ್ತು ಟ್ಯೂಬ್ ವೆಲ್ಸ್ ಗಳನ್ನೆಲ್ಲ ತೋರಿಸೋಕೆ ಸ್ಯಾಂಕ್ಷನ್ ನೋಡಿ ಕೇಳಿ. ಸ್ವಲ್ಪ ಗಲಾಟೆ ಆದ್ರೆ ಲಾಠಿ ಚಾರ್ಜ್ ಮಾಡುತ್ತೆ. ಸರ್, ಹೊರಗಡೆ ಸಿಚುವೇಶನ್ ಔಟ್ ಆಫ್ ಕಂಟ್ರೋಲ್ ಆಗ್ತಿದೆ. ಯೂನಿವರ್ಸಿಟಿ ಇಮಿಡಿಯೇಟ್ಲಿ. ಆಗ ಮತ್ತೆ ಹೇಗೆ ಹೋಗುದು? ಹಿಂಗಡೆ ಇನ್ನೊಂದು ಬಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಜೆಂಟಲ್ಮನ್. ಸಲಾಂ ಸರ್. ಸಲಾಂ ಸರ್. ಸಲಾಂ ಸರ್. ಸಾಹೇಬ್ರೆ, ಇದನ್ನ ನೋಡಿ. ಇದಿನ್ನೊಂದು ಡಿಸೈನ್ ಸುರಾಯಿ ತೋರಿಸಿ. ಇದು ಔರಂಗಜೇಬ್ ಡಿಸೈನ್. ಏನಿದು? ಹಿಂದಿನ ಡಿಸಿ ನನಗೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ನೀವು ಒಂದು ಕೊಟ್ಬಿಟ್ಟು ನನಗೆ ಕೊಟ್ಟರೆ ಒಳ್ಳೇದು. ಕೊಡೋಣ. ಏನಿದೆಲ್ಲ ನೇತಾರರ ಮೂರ್ತಿಗಳ ಮೇಲೆ ಬರೀ ಧೂಳು? ಹಿಂದೆ ನೇತಾರ ಮೂರ್ತಿಗಳು ಬಹಳ ಬಿಕ್ರೆ ಆಗ್ತಿದ್ವು, ಆದ್ರೆ ಈಗಿನ ನೇತಾರರು ತಮ್ಮನ್ನ ತಾವೇ ಮಾರ್ಕೊಳ್ಳಕತ್ತಾರೆ. ಅದರಿಂದ ಈಗಿನ ಮೂರ್ತಿಗಳು ಬಿಕ್ರೆ ಆಗ್ರೆ ಬಹಳ ಕಷ್ಟ ಆಗಿದೆ ಸಾಹೇಬ್ರೆ. ಎಷ್ಟಿದ್ಕೆ? 8,000. ಆಫೀಸಿಗೆ ಬನ್ನಿ. ಶುಕ್ರಿಯಾ ಸರ್. ಸರ್ಟಿಫಿಕೇಟ್ ಕೊಡ್ತೀನಿ. ಶುಕ್ರಿಯಾ. ಆಶಾ, ನಿನ್ ಚಾವಿ ಕೊಟ್ಟು ಮನೆಗೆ ಹೋಗು. ಸಲಾಮ್ ಸಾಬ್. ಡಿಸಿ ಸಾಬ್. ಏ ಗೌರಿ, ನೋಡು ಜಾಗ ಇಲ್ಲ, ಸಾಫ್ ಮಾಡ್ಬಿಡು. ಸಾ ಸಾ,
ಬನ್ನಿ ಸ. ಡಿಸಿ ಸಾಹೇಬ್ರು ಬರ್ರಿ 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 ಬರ್ರಿ. ನಿಮ್ ಮನೆ ಹಳೆ ಸ್ಟೈಲ್ ಆದ್ರೂ ಒಂಥರ ಚೆನ್ನಾಗಿದೆ. ಹೌದ್ರಿ ಸಾಹೇಬ್ರ, ಶಂಬರ್ ಶಂಬರ್ ದೀಡಿದೆ ವರ್ಷ. ಮತ್ತೆ ನಿಮ್ಮಜ್ಜ ನಮ್ಮಜ್ಜನ್ ನೋಡ್ಲಾಕ್ ಇಲ್ಲಿಗೆ ಬರ್ತಿದ್ದಾರೆ. ಇವಳು ನಮ್ಮ ಮಾವನ್ ಮಗಳು, ನನ್ನ ಹೆಂಡತಿ ಗೌರಿ. ನಮಸ್ಕಾರ ಸಾಹೇಬ್ರ. ಬಹಳ ಗುಣವಂತೇರಿ, ಬಟ್ಟೆ ಹೊಲ್ದು ಹೊಲ್ದು ಮನೆ ನಡೆಸ್ಕೊಂಡು ಹೋಗ್ತಾಳ್ರಿ. ಇವ್ರು ಊರ್ ಸೇವೆ ಮಾಡ್ಕೊಂತ ತಿರ್ಗಾಡ್ತಿರ್ತಾರ್ರಿ. ಜಾಗ್ಯವನ್ಯ ಜಾಗ್ಯವನ್ಯ. ಬರ್ರಿ ಕೂಡಿ ಬರ್ರಿ. ಅರೆ ಇರ್ಲಿ ಇರ್ಲಿ, ಬರ್ರಿ ಬರ್ರಿ ಬರ್ರಿ. ಈ ರುದ್ರಪ್ಪನ ಗುಂಡಾಗಳಿಂದ ಸಿಎಂ ನ ಬಚಾವ್ ಮಾಡಿದ್ದು ಬರೋಬ್ಬರಿ ಆತು, ಇಲ್ಲಿದ್ರೆ ಬಹಳ ಗಡ್ಬಡ ಆಗ್ತಿತ್ತು. ಬೇರೆ ದಾರಿನೇ ಇರ್ಲಿಲ್ಲ. ಸಿಎಂಗೂ ಎಲ್ಲ ಗೊತ್ತು, ಆದ್ರೂ ಏನು ಗೊತ್ತಿಲ್ಲದಂಗೆ ಆಡ್ತಾರೆ. ಈ ರುದ್ರಪ್ಪನ್ ಸೆಗೆದೆ ಸಿಎಂ ಏನು ಮಾಡಕ್ಕಾಗಲ್ವಾ? ಏನು ಮಾಡ್ಲಾಕಾಗಲ್ಲ. ನೀವು ಅಷ್ಟೇ, ಈ ಎಸ್ ಪಿ ನಾಗರಾಜನ್ನ ಜಾಗ ಬಿಡಿಸದೆ ಏನು ಮಾಡ್ಲಾಕಾಗಲ್ಲ. ಮತ್ತೆ ಆ ನಾಗರಾಜನ್ಗೆ ವರ್ಗ ಮಾಡಿಸ್ಬೇಕು ಅಂತಿದ್ದೀರಲ್ಲ, ಅದು ಆಗೋದಿಲ್ಲ. ನಿಮ್ಮ ಗೂಢಚಾರನ್ನ ನಮ್ಮ ಆಫೀಸ್ನಲ್ಲೂ ಬಿಟ್ಟಿದ್ರೆ ಸಾಹೇಬ್ರೆ, ನಿಮ್ ಮನಸ್ಸಿನಾಗಿಂದೆಲ್ಲ ನನಗೆ ತಿಳಿದೈತ್ರಿ. ಎಲ್ಲಿ ತನ ಈ ರುದ್ರಪ್ಪ ಮಂತ್ರಿ ಆಗಿರ್ತಾನ, ಅಲ್ಲಿ ತನ ಈ ಎಸ್ ಪಿ ಇಲ್ಲ ಇರ್ತಾನ. ಭೀಮೋಜವ್ರೆ, ನಿಮಗೂ ಸಿಎಂಗೂ ಚೆನ್ನಾಗಿದೆ, ನೀವು ಇದನ್ನೆಲ್ಲ ಅವ್ರಿಗೆ ಯಾಕೆ ತಿಳಿಸಿ ಹೇಳಬಾರ್ದು? ನಾ ಯಾಕೆ ಹೇಳಿ ಸಾಹೇಬ್ರೆ? ನಾ ಏನ್ ನಿಮ್ಮಂಗಿದ್ದೀರಾ? ನೀವು ಕಸ ತೆಗಿಬೇಕಂತೀರಿ, ಕೈಯೂ ಹೊಲಸಾಗಬಾರ್ದಂತೀರಿ, ನೀವು ಕ್ರಾಂತಿ ಬೇಕು ಅಂತೀರಿ, ಆದ್ರೆ ಬಂಗ್ಲಿ ನೌಕರಿನೂ ಬೇಕಂತೀರಿ. ಎರಡು ಹ್ಯಾಂಗ್ರಿ ಆಗ್ತದೆ ಸಾಹೇಬ್ರೆ? ಆದ್ರೂ ನಾವು ಮಾಡೋದು ನಿಮ್ಮ ದರಿದ್ರ ರಾಜಕೀಯಕ್ಕಿಂತ ಎಷ್ಟೋ ಮೇಲ್ ಸಾಹೇಬ್ರೆ. ನಮ್ಮಂತ ದರಿದ್ರ ರಾಜಕಾರಣಿಗಳೇ ನಿಮ್ಮಂಥವ್ರ ಕೈಯಿಂದ ಆಗದನ್ನ ಮಾಡ್ತೇವ್ರಿ. ನಾವೇನ್ ನಿಮ್ಮಂಗೆ ಸರ್ಕಾರಕ್ಕೆ ಬರೀ ಪತ್ರ ಬರ್ಕೋತ ಕೊಂಡ್ರಲ್ಲ ಬಿಡ್ರಿ. ಇಲ್ಲ ಆದ್ರೆ ನಿಮ್ ಕೈ ಬೆಚ್ಚಗೆ ಮಾಡ್ಕೊಳ್ಳಕ್ಕೆ ನಿಮ್ಗೆ ಮನೆ ಬೇಕಾದ್ರೂ ಬೆಂಕಿ ಆಗ್ತೇವೆ. ಯಾಕೆ ಸಾಹೇಬ್ರೆ, ಇಡೀ ಜಿಲ್ಲಾ ಜಿಲ್ಲಾನೇ ಹತ್ತಿ ಉರಿತಿರೋವಾಗ ನಮ್ಮನಿಗೆ ಬೆಂಕಿ ಹಚ್ಚಿ ಕೈಯಾಗ ಕಾಯಿಸ್ಕೋಬೇಕು? ನಾನು ಜಿಲ್ಲೆ ಜಿಲ್ಲೆ ಉರಿತಾ ಇರೋದು ನಿಮ್ಮಂತ ರಾಜಕಾರಣಿಗಳಿಂದ. ತಗೋರಿ ಸಾಹೇಬ್ರೆ ಚಹಾ, ಸಕ್ಕರೆ ಇಲ್ಲ ಚಹಾ. ಇಡೀ ಊರನ್ನೇ ಉದ್ಧಾರ ಮಾಡ್ಲಿಕ್ಕೆ ಹೊಡೆದಾಡ್ತಿರ್ತಾರೆ, ಮನೆಗೆ ಒಂದ್ ಕಿಲೋ ಸಕ್ಕರೆ ಹೊಂಚ್ಲಾಕ ಇವ್ರ ಕೈಲಿ ಆಗೋದಿಲ್ರಿ. ತಹಶೀಲ್ದಾರ್ ಇವತ್ತು ಹೇಳಿ ಸಕ್ಕರೆಗೆ ಒಂದು ಸ್ಪೆಷಲ್ ಪರ್ಮಿಟ್ ಕೊಡಿಸ್ತೇವೆ. ಹಂಗೆಲ್ಲ ಮಾಡಬಾರ್ದು, ಜನತಾಗ ಏನಾಗ್ತದೋ ನಮಗೂ ಅದೇ ಆಗ್ತದೆ. ಸಾಕು ಸಾಕು, ನಿಮ್ ಲೀಡರ್ ಕಿ ಮಾತೆಲ್ಲ ಮನೆಯಿಂದ ಹೊರಗಿರ್ಲಿ. ಎಂತ ಹಲ್ಕಾದ ಮಕ್ಕಳಿದಾರೆ ಅಂದ್ರೆ ಸಾಹೇಬ್ರೆ, ಆ ಗಂಗಾಧರ ಸ್ವಾಮಿ ಹುಗ್ಗಿ ತಿಂದು ಕೊಬ್ಬ ಹೋಗಿದಾರೆ ಮಕ್ಕಳು. ಈಗ ಬೇಡಿ, ಹೋಗಿ ಹೋಗಿ, ನಾ ಮಾಡಿಸ್ಕೊಡ್ತೀನಿ ನಾ ಮಾಡಿಸ್ಕೊಡ್ತೀನಿ, ನೀವು ಹೋಗ್ರಿ. ಪೂರಿ ಕೋಶಿಶ್ ಕರ್ತಾ ಸರ್, ಕಾಲೇಜ್ ಪಾಸ್ ಆಗಿ ಯಾವ ನೌಕರಿ ಇಲ್ಲ ಏನಿಲ್ಲ ಸರ್, 150 ಕಡೆ ಅರ್ಜಿ ಹಾಕಿದ್ರೆ ಏನ್ ಮಾಡ್ತೀರಿ ಸರ್? ಆಮ್ಚಾ ನಳದ ಪಾಣಿ ನಾಯಿ ಸಾಹೇಬ್, ಫಾರ್ ಕಷ್ಟ ಹೋಲ್ ಅಲ್ಲೇ ರಾಶನ್ ಸ್ವತಃ ಬಿಟ್ ನಾಯಿ ಸರ್. ಸರ್ ಪಾಣಿ ನೋಡಿ, ಸಿಎಂ ಗೆ ಬರ್ತಿದ್ದೀವಿ, ರಿಲೀಫ್ ವರ್ಕ್ಸ್ ರೇಷನಿಂಗ್ ಶುರು ಮಾಡಿ ಅಂತ ಬರ್ತಿದ್ದೀವಿ. ನಿಮ್ ಸರ್ಕಾರ ಏನು ಬರ್ತೀನಮ್ಮ. ಸಾಹೇಬ್ರೆ ಬರ್ತೀನಿ. ನೀವು
ಹೆಂಟಿಗೋಸ್ಕರ ತಗೊಂಡಿದ್ದೆ. ಇವತ್ತು ಅವಳು ಹುಟ್ಟಿದ ಹಬ್ಬ. ಈ ಹುಡುಗರು ಶುದ್ಧ ಕೋಡಂಗಿ ಮಕ್ಕಳು ನೋಡ್ರಿ ಸಾಹೇಬ್ರೆ. ಬರ್ತೀನಿ. ಸಾರಿ ರೇಖಾ, ಮರ್ತೆ ಬಿಟ್ಟೆ. ನಾನೇ ಹ್ಯಾಪಿ ರಿಟರ್ನ್. ಪರವಾಗಿಲ್ಲ, ಇದೇನು ಹೊಸ್ತಲ್ಲ. ಮಮ್ಮಿ ಮಮ್ಮಿ ಬಾ ಕೇಕ್ ಕಟ್ ಮಾಡು. ನವಲಿ ಕೇಕ್ ಬನ್ನಿ ತಂದೆ ಸಾಬ್, ಬನ್ನಿ. ಹ್ಯಾಪಿ ಬರ್ತ್ಡೇ ಒಂದ್ ಸೆಕೆಂಡ್ ರೇಖಾ. ಥ್ಯಾಂಕ್ ಯು. ಕಮ್. ಲುಕ್ ಸತೀಶ್, ರವಿ ಬ್ಯಾಂಗ್ಲೂರಿಂದ ಕೇಕ್ ತಂದಿದ್ದಾನೆ. ಸಮ್ಮಿ ಅವನಿಗೇನಂತೆ, ಏರ್ಫೋರ್ಸ್ ನವನು. ಇದಕ್ಕಿಂತ ದೊಡ್ಡ ಕೇಕ್ ಮನೇಲಿದೆ. ನಾಳೆ ನಮ್ ಸಿಯೋ ಹೆಂಡತಿ ಬರ್ತ್ಡೇ. ಅವ್ರಿಗ್ಯಾಕೆ ನಮಗಿಂತ ದೊಡ್ಡ ಕೇಕು? ಅವರು ನಿಮ್ ಮಮ್ಮಿಗಿಂತ ದಪ್ಪ ಇದಾರೆ. ಅದಕ್ಕೆ ಥ್ಯಾಂಕ್ ಯು ಸತೀಶ್. ಹಲೋ, ಡಿಸಿ ಸಾಹೇಬ್ರು ಬಂಗ್ಲೇನು? ಹೌದು ಸರ್. ಡಿಸಿ ಸಾಹೇಬ್ರು ಇದಾರಾ? ಇದಾರೆ ಸರ್. ಮಿನಿಸ್ಟರ್ ರುದ್ರಪ್ತರು ಮಾತಾಡ್ಬೇಕಂತೆ, ಸ್ವಲ್ಪ ಕರೀರಿ. ಇರಗಿರ್ತೆ. ಇವತ್ತು ಸತೀಶ್ನು ತಿನ್ಲಿ. ಕಮಾನ್, ಇದು ನನ್ ಬರ್ಡೇ ಮರ್ತಿದ್ದಕ್ಕೆ ಶಿಕ್ಷೆ. ನಿನ್ ಗೊತ್ತು ರೇಖಾ, ಬರಗಾಲ ಇರೋದ್ರಿಂದ ಸತೀಶ್ ರಾತ್ರಿ ಊಟನೇ ಬಿಟ್ಬಿಟ್ಟಿದ್ದಾನೆ. ಎರಡೊತ್ತು ಊಟ ಬಿಟ್ರೆ ಮಹಾತ್ಮನೆ ಆಗ್ಬಿಡ್ತಾನೆ. ತಮ್ಮ ಫೋನ್ ಬಂದಿದೆ. ಯಾರ್ದು? ರುದ್ರಪ್ಪ ಮಿನಿಸ್ಟರ್ ಇಂದ. ಸಾರಿ, ಎಕ್ಸ್ಕ್ಯೂಸ್ ಮಿ, ಐಲ್ ಬಿ ಬ್ಯಾಕ್. Are you happy? Thank you very much for everything. Vandritili. Ninna sahavasave satata uhadivudu saladariya. I'm sorry Rekha, man hogbeku. Thank you. Minister Gardidare. Sotadro nin jenseva mugdilva. Okay Ravi. Good night. I'll try and be back as early as possible. Good night. Ninna sahavasave satata ukadihudu baladariya sorugambavagi ninna anuragave. ಅವರು ಅರ್ಸಿದಂತ ಪ್ರಶ್ನೆಗಳೆಲ್ಲ ಕೇಳ್ತಾರೆ ಅಲ್ಲ, ಅಧಿಕಾರಕ್ಕೆ ಬಂದ ಮೇಲೆ ನಾವು ಏನ್ ಮಾಡ್ಬೇಕು ಕರ್ತವ್ಯ ನಮಗ್ ಗೊತ್ತಿಲ್ಲೇನು. ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ನಮಸ್ಕಾರ.
ನಮಸ್ಕಾರ ಸಾಹೇಬ್ರೆ. ನೀವು ಸಿಎಂ ಜೊತೆ ಹೋಗೋ ಪ್ರೋಗ್ರಾಮ್ ಇತ್ತಲ್ಲ, ಇಲ್ಲಿ ಪರಿಸ್ಥಿತಿ ನೋಡಿ ಹ್ಯಾಂಗ್ ಹೋಗೋದು ನೀವೇ ನೋಡಿರಲ್ಲ. ಹೊಟ್ಟೆಗೆಲ್ಲ ಜನ ಹ್ಯಾಂಗ್ ಹೋಗಾಡಿದ್ರು ಅಂತ ಸಿಎಂ ಏನು ಹೇಳಿಲ್ಲ. ಈಗ ನನ್ನ ಜನದ ಮುಂದೆ ನಾನೇ ತಲೆ ತಗ್ಸ್ಕೊಂಡು ಓಡಾಡೋಣ. ಹಾಗಾದ್ರೆ ಕುಂದ್ರೆ ಬನ್ನಿ ಕುಂದ್ರಿ. ಸರ್ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ, ನೀವೇನು ಮಾಡ್ಬೇಕಂತಿದ್ದೀರಿ? ಈಗ ಜನಗಳಿಗೋಸ್ಕರ ಕೆಲವು ಸ್ಕೀಮ್ ಹಾಕಿಸ್ತಾ ಇದ್ದೀನಿ. ಮೊದಲು ಇವರಿಗೆ ಹೇಳಿ ಐದಾರು ಗಂಜಿ ಕೇಂದ್ರಗಳು ಪ್ರಾರಂಭಿಸ್ತಾ ಇದ್ದೀನಿ. ನಾನು ಭೂದಾನ ಮಾಡ್ತಾ ಇದ್ದೀನಿ, ಅದನ್ನ ಇವರೇ ಉದ್ಘಾಟನೆ ಮಾಡ್ತಾ ಇದ್ದಾರೆ. ರಘು ಅಲ್ಲಿಟ್ಬಿಟ್ಟು ಬೆಳಗ್ಗೆ ಬಂದಾಗ ಫಳಾರು ತಗೊಳ್ಳಿಲ್ಲ, ಈಗಲಾರು ದಯವಿಟ್ಟು ತಗೊಳ್ಳಿ. ತಗೊಳ್ಳಿ ಸಾ, ತಗೊಳ್ಳಿ ಶರ್ಬತ್ತಾರು ತಗೊಳ್ಳಿ. ಹಾ ತಗೊಳ್ಳಿ. ಈ ಏರಿಯಾನ ನೀವು ಕ್ಷಾಮ ಪೀಡಿತ ಪ್ರದೇಶ ಅಂತ ಡಿಕ್ಲೇರ್ ಮಾಡಿಸಿದ್ರೆ ಅಟ್ಲೀಸ್ಟ್ ಸೆಂಟ್ರಲ್ ಗವರ್ಮೆಂಟ್ ಇಂದ ತಕ್ಷಣ ಗ್ರ್ಯಾಂಡ್ ಸ್ಯಾಂಕ್ಷನ್ ಆಗಬಹುದು. ಆ ಮಾತು ನೀವು ನನಗೆ ಹೇಳ್ತೀರಾ? ನಾನು ಜನತೆಯಲ್ಲಿ ಒಬ್ಬ ತಾನೆ. ಆದ್ರೆ ಸಿಎಂ ಭಾವಿಸ್ತಾರೆ ಇಲ್ಲಿ ಸ್ಥಿತಿ ಇನ್ನೂ ಅಷ್ಟು ಗಂಭೀರ ಆಗಿಲ್ಲ ಅಂತ. ಅದ್ ಸರಿ, ನಮ್ಮ ಈ ಗಂಗಾಧರ ಸ್ವಾಮಿ ಗೌಡವನ್ನ ಯಾಕೆ ನೀವು ಧಡಕ್ಕೆ ತಂದ್ರೆ ರೈಡ್ ಮಾಡಿದ್ರಿ? ಇನ್ಫಾರ್ಮೇಶನ್ ಸಿಕ್ತು ಸರ್, ಇವರು ಸಿಕ್ಕಾಪಟ್ಟೆ ಧಾನ್ಯ ಬಚ್ಚಿಟ್ಟಿದ್ದಾರೆ ಅಂತ. ಯಾರೋ ನಿಮ್ ಕಿವಿ ಹಿಂಡಿರ್ಬೇಕು, ಇವ ಭಾರಿ ಧರ್ಮಾತ್ಮ ಅದಾನೆ. ನನ್ನ ಪೊಸಿಷನ್ ಬಹಳ ಡೆಲಿಕೇಟ್ ಆಗ್ತಾ ಇದೆ ಸರ್, ನಾನೊಬ್ನೇ ಏನ್ ಮಾಡ್ಲಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾರು ಹೇಳಿದ್ರು ನೀವು ಒಬ್ಬರೇ ಇದ್ದೀರಿ ಅಂತ? ನಾನಿದ್ದೀನಲ್ಲ ನಿಮ್ ಜೊತೆಗೆ. ಇಲ್ಲಿಯ ಎಸ್ಪಿ ನನ್ನ ಜೊತೆ ಕೋಆಪರೇಟ್ ಮಾಡ್ತಾ ಇಲ್ಲ ಸರ್. ನಾಗರಾಜನ್ ಎಷ್ಟು ಗಟ್ಟಿ ಆಸಾಮಿ ಅದಾನ, ಎಷ್ಟೊಂದು ಮೆಡಲ್ ತಗೊಂಡಾನ? ನಿಮಗೆ ನನ್ನ ಪ್ರಾಬ್ಲಮ್ಗಳೇ ಅರ್ಥವಾಗ್ತಿಲ್ಲ ಸರ್. ನನಗೆಲ್ಲ ಗೊತ್ತದೆ ರೀ, ನಿಮಗೆ ಯಾರು ಚುಚ್ಚುತ್ತಾ ಇದ್ದಾರೆ ಅದೂ ನನಗೆ ಗೊತ್ತದೆ. ನಾವ್ಯಾರು ಪಾರಸಿ ಮಾಡೋರು, ಹುಕುಂ ಚಲಾಯಿಸೋರು ನೀವೇ ತಾನೆ? ಶುರು ಮಾಡಲ ಸರ್. ಮಾನ್ಯ ಮಂತ್ರಿಯವರು ಈಗ ಭೂದಾನ ಪತ್ರ ವಿನಿಯೋಗ ಮಾಡ್ತಾರೆ, ನನ್ನ ಹೆಸರು ಕರಿತೀನಿ, ನೀವು ಒಬ್ಬೊಬ್ಬರಾಗಿ ಬಂತು ಈ ಪತ್ರನ ಪಡಿಬೇಕು. ಹಳಿ ಅಂಬರ್ಶ್ರೀ ಸಾಂಬಪ್ಪ, ಯರ್ನಾಳಿ ಶ್ರೀ ಇಸ್ಮಾಲಪ್ಪ, ಶಾಂಬೋಳದ ಶ್ರೀ ಗುರಪ್ಪ, ಸೈಯದ್ ಕಮಲಾಪುರದ ಮುನಿರಪ್ಪ ಅರ್ಸೂಕರ್, ಲಕ್ಷಣಗಾವದ ನಿಸಾರ್ ಅಹ್ಮದ್, ಜನವಾಡದ ಲಕ್ಕಪ್ಪ. ಎಸ್ಪಿ ಅವರೇ ಏನಿದೆಲ್ಲ? ನಾಗರಾಜ್ ಗೌರತ್ನ ಪಂಚಪ್ಪ ನರ್ಗುಂದ್ ತಡೆರೇ ತಡೆರ್ ತಡೆರೇ ರೈತಕ್ಕೆ ಬೇಕು.
ನಡೆಸ್ತಾರೆ ಭೀಮೋಜಿ ಸಾಹೇಬ್ರ ಅವರು ಬರೇ ಪಬ್ಲಿಸಿಟಿಗಾಗಿ ಇದೆಲ್ಲ ಜೋಂಗಿ ನಡೆಸ್ತಾ ಇದ್ದಾರೆ ಭೂತಾನ ನೆವದಲ್ಲಿ ಫಲಾನೆಲ್ಲ ತಮ್ಮ ಜನಕ್ಕೆ ಹಂಚ್ತಾ ಇದ್ದಾರೆ ನ್ಯಾಯವಾಗಿ ಹಂಚೋದಾದ್ರೆ ಸಾಹೇಬ್ರ ನಮ್ಮ ಜನಕ್ಕೆ ಹಂಚಲಿರಿ ಹಂಚ್ಕೊಂಡು ಹಾಳಾಗ್ಲಿ ಬಿಡಿ ಎಷ್ಟೇ ಆದ್ರೂ ಅವ್ರ ಜಮೀನ್ ತಾನೆ ಸಾಹೇಬ್ರ ಜನ ಹೊಟ್ಟಿಗಿಲ್ದೆ ಸಾಯ್ತಾ ಇದ್ದಾರೆ ಅವ್ರ ಬಗ್ಗೆ ನೀವೇನು ಮಾಡ್ಲಿಲ್ಲ ಮತ್ತೆ ತಮ್ಮ ಕೈಲಿ ಏನ್ ಮಾಡ್ಲಾಕ್ ಆಗ್ತದೆ ಅನ್ನೋದು ನನಗೆ ಗೊತ್ತಿಲ್ಲ ನಿಮ್ ಕೈಲಾಗೋದು ಇಷ್ಟೇ ತಾನೆ ನಿಮ್ಮ ನಾಯಕತ್ವ ಪ್ರದರ್ಶಿಸೋದು ಸಾಹೇಬ್ರ ಇದು ನಾಯಕತ್ವದ ಪ್ರಶ್ನೆ ಅಲ್ರಿ ಸಿದ್ಧಾಂತದ ಪ್ರಶ್ನೆ ಸಿದ್ಧಾಂತದ ಪ್ರಶ್ನೆ ತಾನೆ ಹಾಗಾದ್ರೆ ಇದನ್ನ ನಾವಿಬ್ರು ಸೆಟಲ್ ಮಾಡೋಣ ಮೊದಲು ಇವರನ್ನೆಲ್ಲ ಕಳಿಸಿ ಆಗ್ಲೇ ಏಲಪ್ಪ ಇವರನ್ನೆಲ್ಲ ಕರ್ಕೊಂಡು ಮನೆ ಕಡೆ ಬಾ Poor thing is dying. She's completely dehydrated. Why don't you send her to the hospital? Ambulance sigla illa. Nan car avu kattu. Asha, ir hospital bitta. Sit kas kodu. Ivu jothe hogi. Lokar lokar da. Kelsa ilde hasvininda ishtu jana sattidaru. Can't you do anything? ಈಗ ಜನ ಸಾಯೋದಕ್ಕಿಂತ ನಮ್ಮ ಸರ್ಕಾರ ಅವರನ್ನು ಗುಂಡಿಟ್ಕೊಳ್ಳೋದೆ ಮೇಲು ನನಗೆ ಯಾಕೋ ರೆಸಿಗ್ನೇಷನ್ ಕೊಟ್ಟು ಹೋಗ್ಬಿಡೋಣ ಅಂತ ಅನ್ಸುತ್ತೆ ನೀನ್ ರಿಸೈನ್ ಮಾಡೋದ್ರಿಂದ ಏನ್ ಪ್ರಯೋಜನ I don't know. I'm fed up. ಹಾಳಾಗಿ ಹೋಗ್ಲಿ ಜನ ಹೊಟ್ಟೆಗಿಲ್ಲದೆ ಸಾಯ್ತಿದ್ದಾರೆ ಇವರಿವರು ಮೂರು ಕಾಸಿನ ಪಾಲಿಟಿಕ್ಸ್ಗೋಸ್ಕರ ಪಡೆದಾಡ್ತಿದ್ದಾರೆ ಬಡಿ ರಾಸ್ಕಲ್ಸ್ ರಿಸೈನ್ ಮಾಡಿ ಏನ್ ಮಾಡ್ತೀಯಾ ಯಾವ್ದಾದ್ರು ನ್ಯೂಸ್ ಪೇಪರ್ ಸೇರ್ಕೋತಿ ಏನಿಲ್ಲದೆ ಇದ್ರು ಇದನ್ನೆಲ್ಲ ಬರಿಬಹುದಲ್ಲ ಇಷ್ಟು ಬೇಗ ಸೋಲೊಪ್ಕೊಂಡ್ಯಾ ನೀನೇ ಹೇಳ್ತಾ ಇದ್ದೆ ಒಳ್ಳೆ ಆಫೀಸರ್ ಆದವನು ಒಂದಲ್ಲ ಒಂದ್ ದಾರಿ ಹುಡುಕೊಳ್ತಾನೆ ಅಂತ ಅದೇನಾದ್ರೂ ಇಂಪ್ರೆಸ್ ಮಾಡೋಕ್ ಮಾತಾಡ್ತಾ ಇದ್ಯಾ ಈಗೇನಾದ್ರೂ ಮಾಡಿ ತೋರಿಸು ಐ ವಿಲ್ ಗೆಟ್ ಯು ಸಮ್ಥಿಂಗ್ ಸಲ ಪೇಪರ್ ನನ್ನ ಕರೆಸಬಾರದು ಯಾಕಂದ್ರೆ ಪೇಪರ್ ಗಳಲ್ಲಿ ಸುದ್ದಿ ಹಬ್ಬಿದ್ರೆ ಆಗ ನಮ್ಮ ಸರ್ಕಾರ ಏನಾದ್ರೂ ಮಾಡೇ ಮಾಡುತ್ತೆ ಬೇಕಾದ್ರೆ ಒಂದು ಫೋಟೋ ಫೀಚರ್ ಮಾಡಿ ನಾನೇ ಎಕ್ಸ್ಪ್ರೆಸ್ ಕಳಿಸ್ಲ ಏನಂತೀಯ ಸತೀಶ್ ಸತೀಶ್ ಆಗವೆ
ಸತೀಶ್, ಇಷ್ಟೊಂದು ನಿರಾಶೆ ಯಾಕೆ? ಪ್ರತಿಯೊಂದು ಸಮಸ್ಯೆಗೂ ಒಂದಲ್ಲ ಒಂದ್ ಪರಿಹಾರ ಇದ್ದೇ ಇರುತ್ತೆ. ಪರಿಹಾರ? ಈ ದೇಶದ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ವೇನೋ ಅನ್ಸುತ್ತೆ. ನಮ್ಮ ರಾಜಕಾರಣಿಗಳು ಮುಗ್ಧ ಜನಗಳನ್ನೇ ಬಂಡವಾಳ ಮಾಡಿಕೊಂಡು ಅಧಿಕಾರದ ಆಟ ಆಡ್ತಿರ್ತಾರೆ, ಮತ್ತು ನಮ್ಮಂತ ಆಫೀಸರ್ಗಳ ಕೈ ಕಟ್ಟಿ ತಮ್ಮ ಹೊಲಸು ರಾಜಕೀಯನ ಮುಂದುವರೆಸ್ತಾರೆ. ಅವ್ರ ಮಾತಿರ್ಲಿ, ನೀನೇನ್ ಮಾಡ್ತಾ ಇದ್ದಿ? ಈ ಕೊಳಕು ವ್ಯವಸ್ಥೆಯಲ್ಲಿ ನಾನು ಏನ್ ತಾನೇ ಮಾಡಕ್ಕಾಗತ್ತೆ? ನಾನು ದೇವ್ರ ಭಜನೆ ಮಾಡ್ತಾ ಆಕಾಶದ ಕಡೆ ಕೈ ಚಾಚಿ ಕೂತ್ಕೋಬೇಕು ಅಷ್ಟೇ. ಅಲ್ಲ ಸತೀಶ್, ಆಕಾಶದ ಕಡೆ ಯಾಕೆ ನೋಡ್ಬೇಕು? ಭೂಮಿ ನೀರಿಲ್ವಾ? ಜನ ಇಷ್ಟೊಂದು ಸಂಕಟ ಪಡ್ತಾ ದೇವ್ರ ಮೊರೆ ಹೋಗೋ ಬದಲು ಬಾವಿ ಯಾಕೆ ತೋಡಿಸ್ಬಾರ್ದು? ನೀನು ಬೋರ್ವೆಲ್ಸ್ ಯಾಕೆ ತೋಡಿಸ್ಬಾರ್ದು? ಮನುಷ್ಯ ಪ್ರಯತ್ನ ಪಟ್ರೆ ಏನ್ ತಾನೇ ಸಾಧ್ಯ ಇಲ್ಲ ಸತೀಶ್. ಐ ಲವ್ ಯು ಸತೀಶ್. ದೊಡ್ಡವರಿಗಲ್ಲ ಮಿಲ್ಕ್ ಪೌಡರ್, ಬರೀ ಮಕ್ಳಿಗೆ ಮಾತ್ರ. ಮುಂದೆ ಬನ್ನಿ, ಮುಂದೆ ಬನ್ನಿ, ಮುಂದೆ ಬನ್ನಿ, ಬನ್ನಿ ಬನ್ನಿ. ಪೊಲೀಸ್ನರೇ, ಅಲ್ಲಿ ನೋಡಿ, ಅಲ್ಲಿ ನೋಡಿ ಎಷ್ಟೊಂದು ಗಲೀಜ್ ಮಾಡಿಬಿಟ್ಟಿದ್ದಾರೆ. ದಿನ ಊರ್ ಬಿಟ್ಟು ಬಂದಿದ್ದ ಸಾಬ್ರಿ, ಎಲ್ಲಿ ಹೋಗ್ಬೇಕು ಸಾಬ್ರಿ, ಎಲ್ಲಿ ಇರ್ಬೇಕು ಸಾಬ್ರಿ? ಇದೇನ್ ಮಾಡ್ತಿದ್ರಿ ಸಾಬ್ರಿ? ನೀನ್ ಯಾರೇ? ನಿನ್ ಕೆಲಸ ನೀ ಮಾಡ್ಕೋ. ಹೊರಗಾಕ್ರಿ ಇವ್ರನ್ನ. ಏನ್ ನಡೀತಾ ಇದೆ ಅಲ್ಲಿ? ಮಸೀದಿ ಎಲ್ಲ ಮುಚ್ಚಟ್ ಮಾಡ್ಬಿಟ್ಟ ಅವ್ರು. ಏಯ್ ಮರ್ಯಾದೆ ಏನ್ ಮಾತಾಡು, ಇವ್ರು ಡಿ ಸಿ ಸಾಬ್ರಿ ಅಂತಿ. ಸಲಾಂ ಸಾಬ್ರೆ, ಈ ಮಸೀದಿ ಎಲ್ಲ ನಾ ಪಾಕ್ ಮಾಡ್ಬಿಟ್ಟಾರ್ರಿ. ಇದು ಹಾಳ್ದಿದ್ ಮಸೀದಿ, ಬರಗಾಲಕ್ಕೆ ಸಿಕ್ಕಿ ಜನ ಸಾಯ್ತಾ ಇದ್ದಾರೆ. ಎಲ್ಲಿ ಹೋಗ್ತಾರೆ ಇವ್ರು? ಅಳೇ ನಿನ್ನ ಸಾಮಾನುಗಳನ್ನು ತೆಗೆದುಕೊಂಡು ಖಾಲಿ ಮಾಡಿ ನಡೆ. ಏಯ್ ನಿಲ್ರಿ, ಬಿಡಿ ಅವ್ರನ್ನಲ್ಲಿ. ಇನ್ಸ್ಪೆಕ್ಟರ್ ಸಾಬ್ರ ಆಗಲೇ ಇವರನ್ನು ಮಸೀದಿಯನ್ನು ಖಾಲಿ ಮಾಡಿ. ಇನ್ನೊಂದು ರಿಮೈಂಡರ್ ಕಳಿಸಿ, ರೆಕಾರ್ಡ್ ಅಲ್ಲಾದ್ರೂ ಉಳಿಯುತ್ತೆ. ನಮಸ್ಕಾರ. ಏನ್ ರೇಖಾ? ಆ ಹಾಳ್ಬಿದ್ದ ಮಸೀದಿಲಿ ಆಶ್ರಯ ಪಡಿತಿದ್ದ ಜನನ ಪೊಲೀಸ್ ಓಡಿಸ್ತಾ ಇದ್ದಾರೆ. ಅದಕ್ಕೆ ನಾನೇನ್ ಮಾಡ್ಲಿ? ಏನಾದ್ರೂ ಮಾಡು ಸತೀಶ್. ಇದ್ರಲ್ಲಿ ನಾನು ಇಂಟರ್ಫಿಯರ್ ಮಾಡಲ್ಲ. ವೈ ನಾಟ್ ರೇಖಾ? ಇಂಥ ವಿಚಾರದಲ್ಲೂ ನಾನು ಆಕ್ಷನ್ ತಗೊಳಕ್ ಹೋದ್ರೆ ಜನ ಡಿ ಸಿ ಹೆಂಡತಿ ಪರ ಅನ್ಕೋತಾರೆ. ಇದೇನ್ ಅವ್ರ ಪರ್ಸನಲ್ ವಿಚಾರ ಅಲ್ಲ,
ನೀವು ಎಸ್ ಪಿ ಹತ್ರ ಹೋಗಿ, ನಮ್ಮ ಆಫೀಸಿಂದ ಏನು ಮಾಡೋಕ್ಕಾಗಲ್ಲ. ಐ ಸಿ ಯು ಎನ್ ಯೋರ್ ಬ್ಲಡಿ ಬ್ಯೂರೋಕ್ರಸಿ. ಕಮ್ ಆನ್ ರವಿ, ಲೆಟ್ಸ್ ಗೋ. ಬೈ ಸತೀಶ್. ಬೈ. ಚಂದ್ರ ಮಿಸ್ಟರ್ ನಾಗರಾಜ್, ಪೊಲೀಸ್ನವರು ಮನೆ ಮಠ ಇಲ್ಲದ ಹಳ್ಳಿಯವ್ರನ್ನ ಆ ಹಾಳ್ಬಿದ್ದ ಮಸೀದಿಯಿಂದ ಓಡಿಸಿದ್ದಾರೆ. ಗುಡ್ ಆಫ್ಟರ್ನೂನ್. ನನಗೆ ಗೊತ್ತಿದೆ ಮೇಡಮ್, ಒಂದು ಹಿಂದೂ ಕುಟುಂಬ ಆ ಮಸೀದಿಯಲ್ಲಿ ಹೋಗಿ ವಾಸ ಮಾಡಿದ್ರೆ ಹಿಂದೂ ಮುಸ್ಲಿಂ ಗಲಾಟೆ ಶುರುವಾಗುತ್ತೆ. ಅಲ್ಲದೆ ಆ ಮಸೀದಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ಗೆ ಸೇರಿದ್ದು, ಅಲ್ಲಿ ಯಾರು ವಾಸ ಮಾಡೋ ಹಾಗಿಲ್ಲ. ಆದ್ರೆ ಈ ಪರಿಸ್ಥಿತಿಯಲ್ಲಿ ನೀವೇನಾದ್ರೂ ಮಾಡಿ ಪರ್ಮಿಷನ್ ಕೊಡ್ಲೇಬೇಕು. ಪಾಪ ಪಡಬಗ್ರು ರಸ್ತೆ ಮೇಲೆ ಬಿದ್ದುಕೊಂಡಿದ್ದಾರೆ. ಮಿಸ್ಸಸ್ ಚಂದ್ರ, ನೀವು ಬಹಳ ದೊಡ್ಡ ಸೋಷಿಯಲ್ ವರ್ಕರ್ ಇದ್ದೀರಿ. ನಿಮ್ಮ ಸೋಷಿಯಲ್ ವರ್ಕ್ ಬಗ್ಗೆ ಮನೆಯಲ್ಲ ಮಾಕೆ ಬಹಳ ಹೊಗಳ್ತಾ ಇರ್ತಾರೆ. ಆದ್ರೆ ಈ ವಿಷಯ ಪೊಲೀಸ್ನವರಿಗೆ ಸೇರಿದ್ದು, ಇದನ್ನ ನನ್ನ ಜವಾಬ್ದಾರಿಗೆ ಬಿಟ್ಬಿಡಿ ಮೇಡಮ್. ಆದ್ರೆ ಈ ಪರಿಸ್ಥಿತಿ ಹತೋಟಿ ಮೀರಿ ಹೋಗುತ್ತೆ, ಇದಕ್ಕೆ ಹೆಚ್ಚಿಗೆ ಮಹತ್ವ ಕೊಡಬಾರದು ನಾವು. ಆದ್ರೆ ಇನ್ನೊಂದು, ಈ ಊರಿನ ವಿಷಯ ನಿಮಗಿಂತ ನನಗೆ ಹೆಚ್ಚಾಗಿ ಗೊತ್ತು ಮೇಡಮ್. ಆಲೈಕ್ ಸುಮಲ್ ಹತ್ರ ಸಿ ಸರ್, ಹೋಗೋಣ. ದೊಡ್ಡ ಸಾಹೇಬ್ರ ದೊಡ್ಡ ಸಾಹೇಬ್ರ ತಾಂದ ನಮ್ಗೆ ಕಸಾರ ಮನೆಗೆ ಕುಡ್ಬೇಡ ಅಂತ ಹೇಳಿದ್ರು. ನಮ್ ಕುಳ್ಳಕ್ ಬರೋದ, ನಮ್ಗೆ ಇಕ್ಕಲಕ್ ಬರಲ್ಲ. ನಾವು ಸಾಹೇಬ್ರ ಹತ್ರ ತಂದು ಬಿಟ್ಟು ಬೀಳತ್ತೇವ್. ಅದಕ್ಕೆ ಇಲ್ಲಿ ತಂದ್ರ? ಹೌದ್ರಿ. ನಿಲ್ಸು ನಿಲ್ಸು ನಿಲ್ಸು. ನಿರ್ದೋಷ ಪ್ರಾಣಿಗಳಿಗೆ ಆಶ್ರಯ ಕೊಡೋದು ಎಲ್ಲರ ಧರ್ಮ. ನಿಮ್ಗೆ ಗೋರಕ್ಷಣೆ ಮಾಡೋದಿದ್ರೆ ಬೇರೆಲ್ಲಾದ್ರೂ ಮಾಡ್ಕೊಳ್ಳಿ, ನಮ್ಮ ಮನೆನೇ ಗೋಶಾಲೆ ಮಾಡಬೇಡಿ. ಹೇ, ಹೊಡ್ಕೊಂಡು ಹೋಗವನ್ನ ಚಂದ್ರು. ಎಲ್ಲ ಹೊರಗಡೆ ಹೊರಗಡ್ಸು, ಒಂದು ಒಳಗಿರ್ಬಾರ್ದು. ಎಲ್ಲಿ ನೋಡ್ತಾ ಇದೆಯಾ? ಹೊಡ್ಕೊಂಡು ಹೋಗವನ್ನ. ತುಕಾರಾಮ್, ದೇವಸ್ಥಾನಕ್ಕೆ ಹೊಡ್ಕೊಂಡು ಹೋಗು. ಬಿಜಿ ಸಾಹೇಬ್ ಇನ್ಸ್ಪೆಕ್ಷನ್ ಬರ್ತಾ ಇದಾರಪ್ಪ ಇವತ್ತು. ನೀನ್ ಏನಾದ್ರೂ ಮಾಡಿ ಕೆಲಸ ಶುರು ಮಾಡ್ಬಿಟ್ರೆ ಬಹಳ ಚೆನ್ನಾಗಿತ್ತಲ್ಲಯ್ಯ. ಪ್ಲೀಸ್ ಆಗಲ್ಲ ಅಂತ ಹೇಳಲ್ಲ. ಆಗಲ್ಲ ಅಂದ್ರೆ ಹೇಗೆ ಹೇಳು? ಒಂದ್ ವಾರದಿಂದ ಪೇಮೆಂಟ್ ಮಾಡಿಲ್ಲ ನೀವು. ಪೇಮೆಂಟ್ ಆಗುತ್ತಯ್ಯ? ಯಾರು ತಗೊಂಡೋಗ್ತಾರ ಹೇಳಿ ನಿನ್ ಪೇಮೆಂಟ್? ನೋಡು, ಬಂದ ಹೇಳ್ಬಿಟ್ರು. ಕೆಲಸ ಎಲ್ಲ ಯಾಕೆ ನಿಂತಿದ್ದೀರಾ? ಕಾಂಟ್ರಾಕ್ಟ್ ಲೇಬರ್ ಸರ್, ಅವ್ರಿಗೊಂದು ವಾರದಿಂದ ಪೇಮೆಂಟೇ ಆಗಿಲ್ಲ. ಅವ್ರು ಕೆಲಸ ಮಾಡೋದಿಲ್ಲ ಅಂತಿದ್ದಾರೆ. ಯಾಕೆ ನಾನು ಹರಿ ಪೇಮೆಂಟ್ ಚೆಕ್ ಮಾಡಿಲ್ಲ? ಪಿ ಡಬ್ಲ್ಯೂ ಡಿ ಪ್ಲಾನ್ ಸ್ಯಾಂಕ್ಷನ್ ಆಗಿಲ್ಲ ಸರ್. ಡಿಸ್ಕ್ರಿಷನರಿ ಫಂಡ್ಸ್ ಅನ್ನು ಕೊಡಬಹುದಾಗಿತ್ತಲ್ಲ. ಅದ್ರಲ್ಲಿ ದುಡ್ಡೆಲ್ಲಿದೆ ಸರ್? ಐ ಸಿ. ಮಿಸ್ಟರ್ ದಾಸ್, ಒಂದು ವಾರದ ಕ್ರೆಡಿಟ್ ಕೊಡಿ, ನಾನು ಪರ್ಸನಲ್ ಗ್ಯಾರಂಟಿ ಕೊಡ್ತೀನಿ. ಆದ್ರೆ ಕೆಲಸ ನಿಲ್ಲಬಾರ್ದು. ಐ ಗಿವ್ ಯು ಮೈ ವರ್ಡ್. ಓಕೆ, ಐ ಟ್ರೈ ಸರ್. ಸರ್, ಇದು ರಾಂಗ್ ಪ್ರೊಸೀಜರ್ ಸರ್. ಹೌದು ನರಿ, ಆದ್ರೆ ಕರೆಕ್ಟ್ ಪ್ರೊಸೀಜರ್ ಇಂದ ಯಾರು ಉದ್ಧಾರವಾಗಿದ್ದಾರೆ ಹೇಳಿ. ಆಡಿಟ್ ಅಬ್ಜೆಕ್ಷನ್ ಬಂದ್ರೆ ಏನ್ ಮಾಡೋಕ್ಕಾಗತ್ತೆ? ಅವರು ಮಾಡೋದಿಲ್ಲ, ಮಾಡೋರಿಗೆ ಬಿಡೋದಿಲ್ಲ. ನನ್ನ ಪತ್ರಕರ್ತ ಮಿತ್ರರೇ,
ನೀವೆಲ್ಲ ಕಣ್ಣಾರೆ ಕಂಡಿದ್ದೀರಿ. ಈ ಜಮೀನೆಲ್ಲ ಸೇಠ್ ಗಂಗಾಧರ ಸ್ವಾಮಿಗೆ ಸೇರಿದ್ದು. ಆ ದಿನ ಭೂದಾನದ ನೆಲ ಮಾಡಿ ತಮ್ಮಂದಿಗೆ ಚೂರುಪಾರು ಜಮೀನು ಹಂಚಿ ಪಬ್ಲಿಸಿಟಿ ಢೋಂಗಿ ಮಾಡಿದ್ರು. ಆದರೆ ನಾನು ಈ ದಿನ ಈ ಜಮೀನಿನ ಮೇಲೆ ಜಬರ್ದಸ್ತ್ ಕಬ್ಜಾ ಮಾಡಿ ಸರ್ಕಾರಕ್ಕೆ ಏನ್ ತೋರಿಸ್ಬೇಕಂತಿದ್ದೀನಿ ಅಂತಂದ್ರೆ, ನಮ್ಮ ಜಿಲ್ಲಾದ ಗರೀಬ್ ಜನ ಹೊಟ್ಟಿಗಿಲ್ಲದ ಮಂದಿ ಸುಮ್ಮನೆ ಕುಂಡ್ರೋದಿಲ್ಲ ಅನ್ನೋದನ್ನ ತೋರಿಸ್ಬೇಕಾಗದೆ. ಸರ್ಕಾರ ಏನ್ ಮಾಡ್ಲಾಕ್ ಹೆದರ್ತದೋ ಅದನ್ನ ನಮ್ಮ ಮಂದಿ ಮಾಡಿ ತೋರಿಸ್ತಾರೆ. ನೋಡ್ರಿ, ನಮ್ಮ ಜಿಲ್ಲಾದ ಡಿಸಿ ಸಾಹೇಬರು ಬಂದ್ರು. ನಮ್ಮ ಡಿಸಿ ಸಾಹೇಬರಿಗೂ ಈ ಸೇಠ್ ಗಂಗಾಧರ ಸ್ವಾಮಿ ಬೇಕಾರ ಮಾಡಿ ಕುಂಡ್ರಿಸ್ಬಿಟ್ಟಿದ್ದಾರೆ. ಬನ್ನಿ ಬನ್ನಿ. ಶರಣ್ರಿ ಸಾಹೇಬ್ರೆ, ನಮಸ್ಕಾರ. ಭೀಮೋಜಿಯವರೇ, ನೀವು ಮಾಡ್ತಿರುವುದು ನಿಮ್ಮ ಸಿದ್ಧಾಂತದ ಮಟ್ಟಿಗೆ ಸರಿ ಇರಬಹುದು, ಆದರೆ ಕಾನೂನಿಗೆ ವಿರುದ್ಧ. ಅದು ಅಲ್ಲದೆ ಇದರಿಂದ ಈ ಬಡ ಜನರಿಗೆ ಸಹಾಯ ಆಗುವ ಬದಲು ಕೊನೆಗೆ ತೊಂದರೆನೆ ಹೆಚ್ಚಾಗುತ್ತೆ. ಇದು ನಿಮಗೂ ಚೆನ್ನಾಗಿ ಗೊತ್ತು. ಆದ್ದರಿಂದ ದಯವಿಟ್ಟು ಇವರನ್ನೆಲ್ಲ ಕರ್ಕೊಂಡು ಹೋಗಿ. ಅರೆ ಸಾಹೇಬ್ರೆ, ಇನ್ನ ಎರಡು ಪೇಪರ್ನವ್ರು ಬಂದಿಲ್ರಿ. ಇಂಥ ದೊಡ್ಡ ಸುದ್ದಿ ಅದೆ. ಅವರು ಬಂದು ಎಲ್ಲಾ ಪೇಪರ್ನಾಗೂ ಛಾಪಿಸಿದ್ರೆ ವಾ, ಎಷ್ಟು ಮಜಾ ಬರ್ತದ್ರಿ. ಭೂಹೀನರಿಗೆ ಭೂಮಿ ಸಿಗೋದು ಬಿಡೋದು ಭೀಮೋಜಿಯವರೇ ಆಳೋ ಸರ್ಕಾರದ ಧೋರಣೆಗಳ ಮೇಲಿದೆ. ಅದಕ್ಕಾಗಿ ಹೊಸ ವಿಧಾಯಕಗಳು, ಹೊಸ ಕಾನೂನುಗಳು ಜಾರಿಗೆ ಬರಬೇಕು. ಇದರಿಂದೆಲ್ಲ ಏನ್ ಪ್ರಯೋಜನ? ನಿಮಗೆ ಬೇಕಾದ ಪಬ್ಲಿಸಿಟಿ ನಿಮ್ಗೆ ಸಿಗುತ್ತಷ್ಟೇ. ಮಂದಿಗೆ ಜಮೀನ್ ಸಿಗ್ತದೋ ಇಲ್ಲ ಅಂತ ನನಗೆ ಕೇಳ್ಬೇಡ್ರಿ ಸಾಹೇಬ್ರೆ. ಯಾರು ಕಬ್ಜಾ ಮಾಡೋರೆ ಅವ್ರಿಗೆ ಕೇಳ್ರಿ. ಏನ್ರಪ್ಪ ನೀವೆಲ್ಲ ಈ ಜಮೀನ್ ಮೇಲೆ ಬಲವಂತ ಕಬ್ಜಾ ಮಾಡಿದಿರೇನು? ನೋಡಿ, ಗಂಗಾಧರ ಸ್ವಾಮಿಯವರು ಪೊಲೀಸ್ನವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಲ್ಲಿ ಬರೋ ಮೊದಲು ಈ ಜಾಗ ಖಾಲಿ ಮಾಡೋದು ಒಳ್ಳೇದು. ಕರ್ಕೊಂಡು ಬರಲಿ ಬಿಡ್ರಿ. ನೂರಾರು ಎಕರೆ ಹೊಲದ ಬೇನಾಮಿ ದೊರೆ ಆಗ್ಯಾನೆ. ಈ ನಮ್ ಜನ ತೋಡಾ ಬಹುದು ಜಮೀನ್ ತಕೊಂಡ್ರೆ ಏನಾಗ್ತದೆ ಬಿಡ್ರಿ. ಊರಿಗೆ ಬರ್ತಾರ ಭೀಮೋಜಿ? ಇಲ್ಲ, ಬರೋದಿಲ್ಲ. ಅವ್ರು ನನ್ನ ಹಿಡಿಯಂಗಿದ್ರೆ ಹಿಡಿಯಲಿ. ಏನ್ ಸರ್, ಇವ್ರನ್ನ ಅರೆಸ್ಟ್ ಮಾಡ್ತಾರ? ಇಲ್ಲ ಅಂತ ಕಾಣುತ್ತೆ. ಹಾಗ ನಾವು ನಿಮ್ ಜೊತೆ ಊರಿಗೆ ಬರೋಣ ಸರ್. ಬನ್ನಿ. ನಮಸ್ಕಾರ ಭೀಮೋಜಿ, ಬರ್ತೀನಿ. ನಮಸ್ಕಾರ ಅಮ್ಮ, ಆರಾಮಿದ್ದೀರಾ? ಓ ಬನ್ನಿ ಬನ್ನಿ ಭೀಮೋಜಿ ಅವರೇ. ನಮಸ್ಕಾರ. ಏನು ನೋಡಿದ್ರ ಸಾಹೇಬ್ರೆ, ಅಖಬಾರನಾಗೆ ಸುದ್ದಿ. ಭೂಹೀನರಿಂದ ಬೇನಾಮಿ ಜಮೀನಿನ ಆಕ್ರಮಣ. ರೈತ ಮುಖಂಡ ಶ್ರೀ ಎಲ್ ಎನ್ ಭೀಮೋಜಿ ಅವರ ನೇತೃತ್ವದಲ್ಲಿ ಅಪೂರ್ವ ಹೋರಾಟ. ಫ್ರಂಟ್ ಪೇಜ್ ನಾಗೆ ಮೂರು ಕಾಲಂ ದೊಡ್ಡ ದೊಡ್ಡ ಅಕ್ಷರದಾಗಿ. ಮಲೋತ್ರ ಸಾಬ್, ಭೀಮೋಜಿ ಅವರೇ ಡಿಯರ್,
ಇಲ್ಲ ಇಲ್ಲ ನನಗೆ ಯಾವುದು ಕೆಟ್ಟ ಅಭ್ಯಾಸನೂ ಇಲ್ಲ ಮತ್ತೆ ಸಾಹೇಬ್ರೆ ಆ ಗಂಗಾಧರ ಸ್ವಾಮಿ ಭೂದಾನದ ವಿಚಾರ ಒಳಗಿನ ಪೇಜ್ನಾಗೆ ನಾಕೆ ದಾಖಲೆ ಛಾಪಿಸ್ಬಿಟ್ಟಿದ್ದಾರೆ ಪರವಾಗಿಲ್ಲ ಪ್ರಾರಂಭದಲ್ಲೇ ನಿಮ್ಗೆ ಒಳ್ಳೆ ಪಬ್ಲಿಸಿಟಿ ಸಿಕ್ತು ಅಂತ ಏನಪ್ಪ ಏನೋ ಸನ್ಸ್ ನಡೆದಂಗ ಇದೆಯಲ್ಲ ಡಿಮೋಜಿ ಅವರು ಒಳ್ಳೆ ಆರ್ಗನೈಸರ್ ಈ ರೈತರ ಸಂಘಟನೆ ರಾಯ್ಸ್ ರ್ಯಾಲೀಸ್ ಅಂದ್ರೆ ಹಲೋ ಯಸ್ ಓ ಗುಡ್ ಮಾರ್ನಿಂಗ್ ಸರ್ ಸರ್ ಇವತ್ತಿನ ಅಕ್ಬರ್ ನೋಡಿದ್ರ ಮಿಸ್ಟರ್ ಸತೀಶ್ ಚಂದ್ರ ಎಂತೆಂತ ಆಟ ಆಡ್ತಾ ಇದ್ದ ನೋಡ್ರಿ ಆ ಭಿಮೋಜಿ ಅವ ನನ್ನ ಜಿಲ್ಲೆ ಹೆಸರನ್ನೇ ಹಾಳು ಮಾಡ್ತಾ ಇದ್ದಾನ್ರಿ ಏನ್ ಸರ್ ಸರ್ ಸ್ವಲ್ಪ ಜೋರಾಗಿ ಮಾತಾಡಿ ಲೈನ್ ಅಲ್ಲಿ ತೊಂದರೆ ಇದೆ ಬ್ರೀಚ್ ಆಫ್ ಪೀಸ್ ಚಾರ್ಜ್ ಮಾಡಿ ಎರಡು ತಿಂಗಳು ಒಳಗಡೆ ಹೇಳಿ ತನಗೆ ತಾನೇ ಬುದ್ಧಿ ಬರ್ತದ ಆಮೇಲೆ ಐತೆ ಅರೆಸ್ಟ್ ಭಿಮೋಜಿ ಅರೆಸ್ಟ್ ಅರೆಸ್ಟ್ ಹೂ ಸರ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಆರ್ಡರ್ನ ರೈಟಿಂಗ್ ಅಲ್ಲಿ ಕಳಿಸಿ ಸರ್ ಅಜಿತ್ ಒಪ್ಪಿಗೆ ಬುಲಾವ್ ಭಿಮೋಜಿ ಅವರೇ ನೀವು ಸ್ವಲ್ಪ ದಿವಸ ತಲೆ ಮರೆಸ್ಕೊಂಡಿರಿ ಇಲ್ಲಿದ್ರೆ ಜೈಲಿನಲ್ಲಿ ಇರಬೇಕಾಗತ್ತೆ ತಲೆ ತಪ್ಪಿಸ್ಕೊಂಡ್ರೆ ಏನಾಯ್ತು ಸಾಹೇಬ್ರೆ ಒಂದಲ್ಲ ಒಂದಿನ ಹ್ಯಾಂಗ್ ಬಿ ಹಿಡಿದೇ ಹಿಡಿತಾರೆ ಆದ್ರೆ ಜನತಾ ಸೇವೆ ತಪ್ಪದಲ್ಲ ಅಂತ ನೋಡ್ತಿದ್ದೀನಿ ಅಷ್ಟೇ ಇಲ್ಲದಿದ್ರೆ ನಾನು ಎಂದೋ ಜೈಲ್ಗೆ ಹೋಗ್ಬಿಡ್ತಿದ್ದೆ ಬಿಡ್ರಿ ಯಾಕೆ ಜೈಲಿನಲ್ಲಿ ಇರೋದಂದ್ರೆ ತುಂಬಾ ಖುಷಿನಾ ಹೌದು ನೋಡ್ರಿ ಜೈಲಿಗೆ ಹೋದ್ರೆ ಮಂತ್ರಿ ಪಟ್ಟ ಗ್ಯಾರಂಟಿ ಬರ್ತೀನಿ ಸಾಹೇಬ್ರೆ ಸರ್ ಓ ಸಾಹೇಬ್ರೆ ನಂದು ಅಖಬಾರ್ ಇನ್ನು ತುಂಬಾ ಜನಕ್ಕೆ ತೋರಿಸ್ಬೇಕೇನೋ ಹೌದು ಆಯ್ತು ನನ್ನ ಹತ್ರ ಸಾಫ್ ಪ್ಲೀಸ್ ನಮಸ್ಕಾರ ಅಮ್ಮ ಏನಮ್ಮ ಈ ಬರಗಾಲದಲ್ಲಿ ಹುಲ್ಲಿ ಹಾಕಿ ಬೆಳೆಸ್ತಾ ಕುಂತ್ರಿ ಕಾಯಿ ಪಲ್ಲೆ ಏನಾದ್ರು ಆಗಿದ್ದಿದ್ರೆ ತಿನ್ಲಿಕ್ಕಾದ್ರೂ ಆಗ್ತಿತ್ತು ಸರ್ಕಾರನು ಅದೇ ಹೇಳುತ್ತೆ ಅಮ್ಮ ಗ್ರೋಮೋರ್ ವೆಜಿಟಬಲ್ ಮಮ್ಮಿ ಮಮ್ಮಿ ಬಂತು ಸಾಹೇಬ್ರು ನಿಮ್ ಹುಟ್ಟಬ್ಬದ ಸಲುವಾಗಿ ತಗೊಂಡ್ ಸರಾಗಿ ಆದ್ರೆ ನಮ್ ಗಲ್ಲಿ ಕೋಟಂಗಿಗಳು ಒಡೆದಾಕ್ಬಿಟ್ಟಾರೆ ಬಹಳ ಉಡಾಳ್ರು ಸತೀಶ್ ಇವರು ಶ್ರೀ ಗೋವಿಂದರಾವ್ ಅಂತ ನಮಸ್ಕಾರ ಇವರು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಎಂಎಸ್ಸಿ ಕೆಮಿಸ್ಟ್ರಿ ಮಾಡಿದ್ದಾರೆ ಇವರು ಜೀವನಾನೆಲ್ಲ ಗೋರಕ್ಷಣೆಗಾಗಿಯೇ ಮುಡಿಪಾಗಿಟ್ಟಿದ್ದಾರೆ ಇವತ್ತು ನಮ್ಮ ಗುರುಜಿಯವರ ಪುರುಪ್ರವೇಶದ ಆಮಂತ್ರಣ ಕೊಡೋಕೆ ಬಂದಿದ್ದಾರೆ ಕೇಳದ ಮುಖ್ಯ ಅತಿಥಿಯಾಗಿ ಮಾಡಿದ್ದೀರಲ್ಲ ಕೇಳೋ ಪುರುಸೊತ್ ಸಿಕ್ಲಿಲ್ಲ ಹೇಗೋ ನೀನು ನೀರ್ಗಾ ಕಾಯ್ತಾ ಇದೀಯ ಈ ಯಜ್ಞಾನೂ ನೀರ್ಗಾಗೆ ಗುರುಜಿ ಪುರಪ್ರವೇಶ ಆದ್ಮೇಲೆ ಪರ್ಜನ್ಯ ಯಜ್ಞಾನೂ ಮಾಡ್ತಾರೆ ಅಲ್ಲದೆ ಗುರುಜಿ ಬರಗಾಲ ಪ್ರದೇಶದಲ್ಲಿ ಗೋಶಾಲೆಗಳನ್ನು ಪ್ರಾರಂಭಿಸುತ್ತಿದ್ದಾರೆ ಇದು ನಮ್ಮ ಗುರುಗಳ ಗುರುಗಳ ಗುರು ಮಹಾರಾಜರ ಸಮಾಧಿಯ ಮೃತ್ತಿಕೆ ಇದು ಬರಗಾಲ ಪೀಡಿತ ಭೂಮಿಯ ಒಂದು ಅಂಶ ನಮ್ಮ ಗುರುಗಳ ಪವಿತ್ರ ಚರಣಗಳು ಸೋಕಿದೊಡನೆ ಬತ್ತಿರೋ ಈ ಭೂಮಿ ಹಸುರಿನಿಂದ ನಳನಳಿಸುತ್ತೆ ಗೋವಿಂದರಾವ್ ಇಂದಿನ ಪರಿಸ್ಥಿತಿಯಲ್ಲಿ ಯಜ್ಞ ಗೋರಕ್ಷಣೆಗಿಂತ ಮನುಷ್ಯನ ಪ್ರಾಣ ರಕ್ಷಣೆ ಮುಖ್ಯ ಅಲ್ವೇ ಒಪ್ಪತ್ತೀನಿ ಸಾಹೇಬ್ರೆ ನೀವು ಹೇಳ್ತಿರೋದ್ರಲ್ಲಿ ನಿಜ ಇರಬಹುದು ಆದ್ರೆ ನಿಮ್ಮ ಅಂತರಾಳದಲ್ಲಿ ಗೋವುಗಳ ಬಗ್ಗೆ ಅಷ್ಟೇ ಶ್ರದ್ಧೆ ಇದೆ ಈ ಶ್ರದ್ಧೆನೆ ನಮ್ಮ ದೇಶನ 6000 ವರ್ಷಗಳಿಂದ ಕಾಪಾಡ್ತಾ ಬಂದಿದೆ
ಇಲ್ಲೂ ಕೆಲಸ ಸಿಕ್ತಾ? ನೀನಿಲ್ಲ ಅಂತ ಕಾಣುತ್ತೆ, ಏನು ಪ್ರಯೋಜನ ಇಲ್ಲ. ಸಾಹೇಬ್ರೆ, ನಿಮಗೆ ನಾವು ನೀರು ಹುಡುಕೊಡ್ತೀವ್ರಿ. ನೀವು ನೀರು ಹುಡುಕೊಡ್ತೀರಾ? ಹೌದ್ರಿ ಸಾಹೇಬ್ರೆ. ನಿಮ್ಗೆ ಸರಿಯಾಗಿ ಕಣ್ಣೇ ಕಾಣಲ್ಲ ಸಾಹೇಬ್ರೆ. ನೀರ ಭೂಮಿ ಒಳಗಿರ್ತದ್ರಿ, ಅದು ಚಲೋ ಕಣ್ ಕಾಣೋದಕ್ಕೆ ಸದಾ ಕಾಣಂಗಿಲ್ರಿ ಸಾಹೇಬ್ರೆ. ಯಾರಿವರು? ಅವರು ನೀರು ತೋರ್ಸಾರ ಸರ್, ಮನೆ ಬಾಯಿ ತೋಡಿ 20 ವರ್ಷ ಆಯ್ತು ಸರ್. ಹುಚ್ಚಿದ್ದ ಸಾಹೇಬ್ರೆ, ಇವನ್ನೇನ್ ಕೇಳ್ತೀರಿ? ಹಾ, ಏನಂದಿ? ಹುಚ್ಚ ಅಂದಿ? ನಿಮ್ಮ ಅಪ್ಪ ಹುಚ್ಚಿರ್ಬೇಕು. ನಾಯಿ ನನ್ನ ಮಗನೇ. ನಿಲ್ಲಿಸುವ ಬಿಟ್ಬಿಡ್ರ ಅವನ. ನಿಲ್ಲಿಸುವ ಬನ್ನಿ. ನಿಮ್ಗೆ ನಿಜಕ್ಕೂ ನೀರು ಹುಡ್ಕೋಕ್ ಬರುತ್ತಾ ಸಾಹೇಬ್ರೆ? ನೀವು ನಮಗೆ ಸರಿಯಾಗಿ ಹೇಳಿದ್ರೆ ಹುಡುಕೊಡ್ತೀವ್ರಿ. ಸಾಲ್ ವೇಸ್ಟ್ ಆಫ್ ಟೈಮ್ ಸರ್, ಇಲ್ಲೆಲ್ಲೂ ನೀರಿಲ್ಲ. ಟ್ರೈ ಮಾಡೋದ್ರಲ್ಲಿ ತಪ್ಪೇನಿದೆ? ಇಷ್ಟೊಂದು ನೀರಿಲ್ಲದ ಬಾವಿ ತೋಡಿದ್ವಿ, ಇನ್ನೊಂದು ಬಾವಿ ತೋಡೋದ್ರಲ್ಲಿ ಗಂಟೆನ ಹೋಗುತ್ತೆ.
ಏನಾಗಿದೆ ಅವರಿಗೆ? ಅಲ್ಲಿ ನೀರಿರೋದೇ ಸಾಬ್ರಿ. ವಾಟ್ ಯು ಥಿಂಕ್ ದಾಸ್? ದಿಸ್ ಇಸ್ ಸಾಲಿಡ್ ರಾಕ್ ಸರ್. ನನಗೆ ಅನ್ಸುತ್ತೆ ಇಲ್ಲಿ ನೀರಿಲ್ಲ ಅಂತ. ಐಶೋ ನೀವು ಹೇಳಿದ್ರೆ ಡ್ರಿಲ್ಲಿಂಗ್ ಶುರು ಮಾಡಿಸ್ಬಿಡ್ತೇನೆ. ಐ ಥಿಂಕ್ ವಿ ಶುಡ್ ಗಿವ್ ಇಟ್ ಅ ಟ್ರೈ. ಜಾವೇದ್ ರಿಗ್ಲೇಕ್ ಯಾವ ಕಲ್ಯಾಣಕ್ಕಾಗಿ ಜನ್ಮ ತಾಳಿರುವ ಗೋವುಗಳು ಸತ್ತರೆ ಸಾಯಿಲಿಯನ್ನು ಕೂಗು ಕೇಳಿ ಬರುತ್ತಿರುವುದು ಅತ್ಯಂತ ಶೋಚನೀಯವಾಗಿದೆ. ಮೇವಿನ ಅಭಾವ ಎಲ್ಲೆಲ್ಲೂ ಇರುವುದರಿಂದ ಗೋವುಗಳು ನರಳುತ್ತಿವೆ. ಹಸಿವಿನಿಂದ ಕಂಗಾಲಾಗಿರುವ ಗೋವುಗಳು ಹುಲ್ಲು ಕೇಳುತ್ತವೆ. ಆದ್ದರಿಂದ ಇಂಥ ಹಸುಗಳೇ ನಮಗೆ ಬೇಡ ಎಂದು ಹೇಳುವುದು ಮೂರ್ಖತನದ ಪ್ರಮಾವತಿ. ಈ ಮಾತು ನಾಳೆ ಮನುಷ್ಯನಿಗೂ ಅನ್ವಯಿಸುವುದಿಲ್ಲವೆಂದು ಯಾವ ವಿಶ್ವಾಸದಿಂದ ಹೇಳಲು ಸಾಧ್ಯ? ನಾನು ನಿಮಗೊಂದು ಪ್ರಶ್ನೆ ಕೇಳ್ತೇನೆ, ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಯಾರು ಗೋವಿನಂತಹ ಪವಿತ್ರ ಪ್ರಾಣಿಯನ್ನು ಜೀವ ಸಹಿತ ಇಡಲು ಇಷ್ಟಪಡುವುದಿಲ್ಲವೋ ಅವರಿಗೆ ಮಾನವ ಜಾತಿಯ ಮೇಲೆ ಹೇಗೆ ತಾನೇ ಸಹಾನುಭೂತಿ ಬಂದೀತು? ಭಗವಂತನ ಸೃಷ್ಟಿ ಕೇವಲ ಮನುಷ್ಯನಿಗೆ ಮಾತ್ರ ಸೀಮಿತವಾಗಿಲ್ಲ, ಪಶು ಪಕ್ಷಿ ಕೀಟಾದಿ ಜೀವ ಜಂತಗಳಿಗೂ ಬಾಳಲು ಮಾನವನಷ್ಟೇ ಹಕ್ಕಿದೆ. ಇನ್ನು ಪ್ರಾರಂಭಿಸಿ. ಸತ್ವಾಯ ಬ್ರಹ್ಮಣ ವಂದಮಾನ ಸದಾಶಾಸ್ತೇಜಮಾನೋ ಹವಿರ್ಭಿ ಅಹೇಡಮಾನೋ ವರುಣೇ ಹವೋದ್ಭಿರುಷಮೋ ಸಮಾನಾಯ ಪ್ರಮೋಚೇ ಸ್ವಾಹ. ಓಂ ತತ್ವಾಯ ಬ್ರಹ್ಮಣ ವಂದಮಾನ ಸದಾಶಾಸ್ತೇಜಮಾನೋ ಹವಿರ್ಭಿ ಅಹೇಡಮಾನೋ ವರುಣೇ ಹವೋದ್ಭಿರುಷಮೋ ಸಮಾನಾಯ ಪ್ರಮೋಚೇ ಸ್ವಾಹ. ಬ್ರಹ್ಮಣ ವಂದಮಾನ ಸದಾಶಾಸ್ತೇಜಮಾನೋ ಹವಿರ್ಭೇ ಅಹೇಡಮಾನೋ ವರುಣೇ ಹವೋದ್ಯುರುಷಗೋ ಸಮಾನಾಯ ಪ್ರಮೋಷೇ ಸ್ವಾಹ.
ರವಿ ಮಲ್ಹೋತ್ರಾ, ಇವತ್ತು ನೀವು ವಿಸ್ಕಿ ಕುಡಿಬೇಡಿ, ಇದನ್ ಕುಡಿರಿ, ದ ಮೋಸ್ಟ್ ಇಂಟಾಕ್ಸಿಕೇಟಿಂಗ್ ಡ್ರಿಂಕ್. ಮತ್ತೆ ಹೇಳಿದ್ದೆ ಕಂಟ್ರಿನ ಇದು ಅಮೃತ, ಭೂಮಿಯಿಂದ ಉಕ್ಕಿ ಬಂದ ಅಮೃತ, ಎಲೆಕ್ಸರ್ ಫ್ರಮ್ ಮದರ್ ಅರ್ತ್. ಇದಕ್ಕೋಸ್ಕರ ಎಷ್ಟು ಹೊಡೆದಾಡಿದ್ರು ಗವರ್ಮೆಂಟ್ ಕೊನೆವರೆಗೂ ಸ್ಯಾಂಕ್ಷನ್ ಮಾಡಲಿಲ್ಲ. ಅಪ್ಪ ಒಬ್ಬ ಹುಚ್ಚ, ಕಣ್ಣು ಕಾಣದೆ ಹೋದ್ರು ಭೂಮಿಯಲ್ಲಿ ನೀರು ಹುಡುಕ್ದ. From my very first well, let's think to that. Thank you. Cheers. ಬಹಳ ಸಿಹಿ ಆಗಿದೆ. ನೀನೇನೇ ಹೇಳು, ಇದೆಲ್ಲ ಗುರು ಮಹಾರಾಜ್ ಜಿ ಅವರ ಪವಾಡ. ನೀ ಚಂದ ಸಾಬ್, ನೀ ಭಜನೆ ಪೂಜೆಯಿಂದ ನೀರ್ ತರಕ್ಕಾಗಲ್ಲ, ನೀರ್ ಬಂದಿದ್ದು ಸತೀಶ್ ಚಂದ್ರ ಮಹಾರಾಜ್ ಜಿ ಅವರ ಪ್ರಯತ್ನದಿಂದ. ಈ ಜನಕ್ಕೆಲ್ಲ ರೂಪಾಯಿಗೆ ಕಿಲೋ ಜೋಳ ಮಾರಿ ಧರ್ಮಶಾಲ. ಅರೆ ಸೇಠ್ ಸಾಬ್, ಪಕ್ಕಕ್ಕೆ ಬನ್ನಿ, ಪಕ್ಕಕ್ಕೆ ಬನ್ನಿ, ಜೋಳ ಹಂಚಿಟ್ ಬಿಡ್ರಿ. ಏ ಶೌಕತ್ ಬಾ, ಶಂಕರ್ ಹಿಂದೆ ಹಿಂದೆ ಹಂಚು ಹಂಚು, ಹಾ ಹಿಂದೆ ಬಾ, ಲೈನ್ ಅಲ್ಲಿ ಲೈನ್ ಅಲ್ಲಿ ಹಿಂದೆ ಸರಿ ಮುಂದೆ ಬಾ. ಸಾಕು ಆಯ್ಯೇ ಹಜರತ್. ಹಾ ಡಾಲರ್. क्या पूरी दुकान उठा लिए जाए, तरीका ठीक नहीं है ना, कंप्लेंट मारती नहीं. ए होगा खड़ा खड़ा दो सर. ಇಮೋಜಿ ಅವರು ಬ್ಲಾಕ್ ನವರಿಂದ ಜೋಳ ಬಿಡಿಸಿ ಕಂಟ್ರೋಲ್ ಏಟ್ಗೆ ಕೊಡಿಸ್ತಾ ಇದಾರೆ ಸರ್. ಅಂತೂ ನೋಡ್ರಿ, ಪಕ್ಕಾ ಮಾಡ್ಕೊಂಡ್ರು ಸರ್. ಸಾಬ್ ದುಕಾನ್ ಪೂರ ಲೂಟಿ ಮಾಡಿದ್ದಾರೆ ಸಾಬ್, ದಯವಿಟ್ಟು ನಿಲ್ಸಿ ನೋಡಿ ನೋಡಿ ಸಾಹೇಬ್ರೆ, ನೋಡಿ ನೋಡಿ ಸಾಹೇಬ್ರೆ, ನೋಡಿ ನೋಡಿ ಸಾಹೇಬ್ರೆ, ನಿಲ್ಸಿ ಒಂದ್ ನಿಮಿಷ ನೋಡಿ ನೋಡಿ. ಎಲ್ಲಾ ಮೂಮೆಂಟ್ಸ್ ಪೀಸ್ಫುಲ್ ಆಗಿರುತ್ತೆ ಸರ್. ಅದ್ರ ಗಲಾಟೆ ಆಗೋಕೆ ಹೆಚ್ಚಿಗೆ ತಿಳಿಯೋಲ್ಲ ಸರ್. ಗಂಗಾಧರ ಸ್ವಾಮಿ ಒಂದು ಪಿಟಿಷನ್ ತಂದಿದ್ದಾರೆ. ಇವತ್ತು ಟೈಮ್ ಇಲ್ಲ, ನಾಳೆ ಸಂಜೆ 4 ಗಂಟೆಗೆ ಬರೋಕೆ. ನೀವು ನಿಮ್ ಜವಾಬ್ದಾರಿ ತಿಳ್ಕೊಂಡು ಮಾತಾಡಿ ಮಿಸ್ಟರ್ ಚಂದ್ರ. ನೀವಿಂಥ ಪ್ರಸಂಗ ಹಿಂದೆಂದು ಎದುರಿಸಲಿಲ್ಲ ಅಂತ ಹೇಳ್ತಾ ಇದ್ದೇನೆ. ಜನ ತಡೀರಿ, ಇಲ್ಲಾಂದ್ರೆ ಗಲಾಟೆ ಆಗುತ್ತೆ. ಇಟ್ ಇಸ್ ಎ ಲಾ ಅಂಡ್ ಆರ್ಡರ್ ಸಿಚುಯೇಷನ್. ನಾಟ್ ಯಟ್ ಒನ್ ಮಿಸ್ ನಾಗರಾಜ್. ರವಿ ಫುಲ್ ಎಕ್ಸ್ಕ್ಯೂಸ್ ಮಿ. ಓಕೆ ಸರ್, ಬಟ್ ಪ್ಲೀಸ್ ರಿಮೆಂಬರ್ ಇಟ್, ಊರಿನಲ್ಲಿ ಏನಾದರೂ ಗಲಾಟೆ ಆದ ನಾ ಜವಾಬ್ದಾರನಲ್ಲ. ಗಂಗಾಧರ ಸ್ವಾಮಿ, ನೀವು ನಾಳೆ 4 ಗಂಟೆಗೆ ಬಂದ್ಬಿಡಿ. ಸಾಧ್ಯವಿಲ್ಲ ಇವತ್ತು. ಬನ್ನಿ ನನ್ನ ಜೊತೆ, ನಾನು ಭೇಟಿ ಮಾಡಿಸ್ತೀನಿ. ಏನು ಗಲಾಟೆ ಸಾಹೇಬ್ರೆ, ಇದೇನು ಅನ್ಯಾಯ? ಅವ್ರ ಅಂಗಡಿಗಳ ಲೂಟಿ ಮಾಡ್ತಾರೆ. ಹೌದು ಸಾಹೇಬ್ರೆ. ಲೂಟಿ? ನಮ್ಗೇನು ಇನ್ಫಾರ್ಮೇಶನ್ ಇಲ್ವಲ್ಲ ಸಾಹೇಬ್ರೆ. ವ್ಯಾಪಾರಸ್ಥರು ಸತ್ತೋಗ್ತಿದ್ದಾರೆ, 1 ರೂಪಾಯಿ ಖರೀದಿ ನಿಂತಿರುವಾಗ ಮಾರೋದು ಹೇಗೆ? ಮಾರೋದು? ನಿಮ್ಮ ಗೋಡೌನ್ ನಲ್ಲಿ ಮಾರೋಕ್ ಧಾನ್ಯ ಇಲ್ಲಿದೆ, ಮಾರಲಿಲ್ಲ ಅದಕ್ಕೆ ಮಾರಿಸ್ತಾ ಇದ್ದಾರೆ. ಸಾಹೇಬ್ರೆ, ನೀವು ತಪ್ಪು ಮಾಡ್ತಿದ್ದೀರಾ, ನಾವೆಲ್ಲ ಮುಂತಿಗಳು ತೋಕವೆ. ಏನ್ ಮರಯ್ಯ ಹೇಳ್ದ ಮಾಡ್ರಂಗೆ? ಏನ್ ಯಾವ ಮತ್ತೆ ಕೇಳಲ್ವಲ್ಲ ನಾನು? ಸರಿ ಅಂತ ಹೇಳು.
ಅಲ್ಲೇ ಹೋಗೋಣ ಬನ್ನಿ. ಸರಿ ಎಲ್ಲಿಂದ ಬರ್ತಾ ಇದ್ದೀರಾ? ಚಾಂಬಾಳ್ ಸಾಹೇಬ್ರೆ. ಎಲ್ಲಿ ಹೋಗ್ತಿದ್ದೀರಲ್ಲ? ಊರಿಗೆ ಸಾಹೇಬ್ರ. ಯಾಕೆ? ಹಳ್ಳಿಯಲ್ಲಿ ಊಟಕ್ಕೆ ಏನೂ ಸಿಗ್ತಾ ಇಲ್ಲ. ಆ ಊರಿನಲ್ಲಿ ರೂಪಾಯಿಗೆ ಒಂದು ಕಿಲೋ ಜೋಳ ಕೊಡ್ತಾರಂತೆ, ಅದ್ರ ಸಲುವಾಗಿ ಊರಿಗೆ ಹೋಗ್ತಾ ಇದ್ದೀನಿ. ನಿಜ, ಭೀಮೋಜಿ ಅವ್ರ ಕರಾಮತ್ತು ಹಳ್ಳಿ ಹಳ್ಳಿಗೆ ಹಬ್ತಾ ಇದೆ. ಹೌದು ಸಾಹೇಬ್ರೆ, ನಮ್ಮ ಹೆಂಗಸರು 1 ರೂಪಾಯಿ ಕಿಲೋ ಇಂದ 4 ಕಿಲೋ ತಗೊಂಡ್ ಬಂದ್ರು. ಸತೀಶ್ ಅವ್ರ ಅಲ್ರಿ, ಅಲ್ಲಿ ಫುಡ್ ರೈಟ್ಸ್ ಆಗ್ಲಿಕ್ಕೆ ಹತ್ತಿದ್ರು, ನೀವು ನನಗೆ ಇನ್ಫಾರ್ಮೇಶನ್ ಕೂಡ ಕೊಡ್ಲಿಲ್ಲ. ಫುಡ್ ರೈಟ್ಸ್ ಸರ್, ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್. ಸರ್, ಅದು ಹೋಲ್ಡರ್ಸ್ ಇಂದ ಹೊರಗೆ ಬಂದಿದೆ. ಅವರು ಹೋಲ್ಡರ್ಸ್ ಅಲ್ಲ, ಬಿಸ್ನೆಸ್ ಮ್ಯಾನ್ ಇದಾರ. ಸರ್, ತಾವು ಮೊದ್ಲು ಈ ಜಿಲ್ಲೆನ ಬರಗಾಲ ಪೀಡಿತ ಅಂತ ಡಿಕ್ಲೇರ್ ಮಾಡಿಸಿ, ಮತ್ತೆ ಆದಷ್ಟು ಬೇಗ ಎಮರ್ಜೆನ್ಸಿ ಫುಡ್ ಸ್ಟಾಕ್ಸ್ ಕಳಿಸಿ. ನಿಮ್ಗೆ ಗೊತ್ತು ಇದು ಯಾಕೆ ಆಗೋದಿಲ್ಲ ಅಂತ? ಅದಕ್ಕೆ ನಾನೇನ್ ಮಾಡ್ಲಿ? ನೀವು ನಾಗರಾಜನ ಮೇಲೆ ಎಲ್ಲ ಬಿಟ್ಬಿಡಿ, ಅವನೆಲ್ಲ ನೋಡ್ಕೋತಾನೆ. ನಾಗರಾಜ್ ಮೇಲೆ ಹೇಗ್ ಬಿಡ್ಲಿ ಸರ್? ಅವರು ಆ ವ್ಯಾಪಾರಿಗಳ ಜೊತೆ ಶಾಮೀಲ್ ಆಗಿದ್ರೆ ಹೇಳ್ದಂಗ್ ಮಾಡ್ರಿ. ಏನಾಗ್ಬೇಕಾಗಿದೆ ನಿಮ್ಗೆ? ನಾನು ಮುಂದೆ ಹಾಗೆ ಅನಾಜ್ ಎಲ್ಲ ಮುಚ್ಚಿಟ್ಟಿಲ್ಲ, ಬೋರ್ಡನ್ ತೆರೆದು ಎಲ್ರಿಗೂ ಹಂಚ್ತಾ ಇದ್ದೇನೆ. ಬೇಕಾದ್ರೆ ನೀವೇ ನೋಡ್ಕೊ ಹೋಗಿ, ಇನ್ನು 4 ಚೀಲ ಉಳಿದಿದೆ. ರಂಗ, ಎಲ್ರಿಗೂ ಜೋಳ ಹಂಚಿ. ಗದ್ದ ಮಾಡಬೇಡಿ, ಗದ್ದ ಮಾಡಬೇಡಿ. ಎಲ್ರು ಸಾಲ ನಿಲ್ರಿ, ಸಾಲ ನಿಲ್ರಿ. ಇನ್ನು ಹಿಂಸರಿಪ್ಪಾ ಅಮ್ಮ, ಸರ ಸಾಲ ನಿಲ್ರಿ. ನೋಡಿ, 4 ಚೀಲ ಮಿಕ್ಕಿವೆ, ಎಲ್ರಿಗೂ 1 ಕಿಲೋ ಬರುತ್ತೆ. ಎಲ್ಲ ಸಾಲ ಕೊಡ್ರಿ. ಹಿಂದೆ ಹಿಂದೆ ಬರ್ರಿ, ಹಿಂದೆ ಬರ್ರಿ. ಯಾರು ಗದ್ದ ಮಾಡಬೇಡಿ ಗುರುದಾಸ್. ಇನ್ ಮುಂದೆ ಬಾಪತಮ್ಮ, ಹಿಂಗಾಯ್ತು. ಈ ಗಂಡಾದ್ರ ಸ್ವಾಮಿ ತನ್ನ ಹಳೆ ಆಟ ಶುರು ಮಾಡಿದ್ದಾನೆ. ಹೋಗಿ, ನಮ್ಮ ಮಂದಿನೆಲ್ಲ ಕರ್ಕೊಂಬ, ತೋರಿಸ್ತೀನಿ ಅವನಿಗೊಂದು ಕೈನ. ಏನ್ ಮಾಡ್ಲತ್ತೀರಿ ಭೀಮೋಜಿ? ನೀವೇನ್ ಹೇಳ್ತಿರೋ ಅದೇ ಮಾಡತ್ತೀನಿ. ಜೋಳನ ಎಲ್ರಿಗೂ ಹಂಚನಿ. ಆಹಾ, ಅವರೆಲ್ಲ ನಿಮ್ಮ ಮಂದಿನೇ ಇರಬೇಕು. ಆ ದಿನ ಭೂತಾನ ಮಾಡ್ದಂಗೆ ಈಗಲೂ ಮಾಡ್ಲಾ ತಿರ್ಬೇಕು. ನೀನು ಸಂಶಯ ಇದ್ರೆ ಗೋಡನ ನೋಡ್ಕೊರಿ. ನಾನು ಗಂಗಾಧರ್ಸನ್ ಮಾತಾಡೋದು. ಭೀಮೋಜಿ ಬಹಳ ಗದ್ದ ನಡ್ತಾನೆ, ಗೋಡನ್ ಲೂಟಿ ಮಾಡ್ಲಿಕ್ಕೆ ಆತಾನೆ. ಆದಷ್ಟು ಬೇಗ ಪೊಲೀಸರು ಕರ್ಕೊಂಡು ಬರ್ಬೇಕು ಸ್ವಾಮಿ. ಹೌದು, ಬೇಗ ಬರ್ಬೇಕು. ಕಾಯ್ತಿರ್ತೀನಿ.
ಅದರ ಅವಶ್ಯಕತೆ ಏನಿಲ್ಲ ಮಿಸ್ಟರ್ ಹಿಮೋಜಿ. ನೀವು ಹೋಗ ವ್ಯಾನ್ ಅಲ್ಲಿ ಕೂತ್ಕೋಬಹುದು. ಮಿಸ್ಟರ್ ನಾಗರಾಜ್, ಆರ್ ಯು ಅರೆಸ್ಟಿಂಗ್ ಹಿಮ್? ಯೆಸ್, ಆಫ್ ಕೋರ್ಸ್. ವಾಟ್ ಗ್ರೌಂಡ್ಸ್? ಫಾರ್ ಡಿಸ್ಟರ್ಬಿಂಗ್ ದಿ ಪೀಸ್. ಇಸ್ ಇಟ್ ವೆರಿ ನೆಸೆಸರಿ? ನೀವು ಇವರು ಹೊಸಬರು ಸರ್. ಇವರು ನೀವಾಗ ಅರೆಸ್ಟ್ ಮಾಡದೆ ಹೋದ ನಾಳೆ ಪೊಲೀಸ್ ನೋಡ್ ಫೈರ್ ಮಾಡಬೇಕಾಗುತ್ತೆ. ಮತ್ತೆ ಈಗ ಅವರನ್ನು ಜೈಲಿಗೆ ಕಳಿಸಿದ್ರೆ ಜನ ಇನ್ನಷ್ಟು ರೊಚ್ಚಿಗೆಡ್ತಾರೆ. ಸಾಹೇಬ್ರೆ, ನನ್ನ ಜೈಲಿಗೆ ಹೋಗ್ಲಿಕ್ಕೆ ಬಿಡ್ರಿ ಸಾಹೇಬ್ರೆ. ಸಿದ್ಧಾಂತಕ್ಕೆ ಲಡಾಯಿನಲ್ಲಿ ಹೀಗೆ ಹಾಗೆ ಆಗೋದೇ ನೋಡ್ರಿ. ನಾ ಏನ್ ಮಾಡಿನಿ ಎಲ್ಲ ಗರೀಬ್ ಜನತಾಗೋಸ್ಕರ, ಮತ್ತೀಗ ಜೈಲ್ಗೆ ಹೋಗೋದು ಕೂಡ ಗರೀಬ್ ಜನತಾಗೋಸ್ಕರ. ಜೈ ಹಿಂದ್. ಹಲೋ ಚಂದ್ರ. ಮಾರ್ನಿಂಗ್ ಸರ್. ಭೀಮು ಜನ ಯಾಕೆ ಅರೆಸ್ಟ್ ಮಾಡ್ತಿದ್ರಿ? ಎಸ್ ಪಿ ಅವ್ರು ಅರೆಸ್ಟ್ ಮಾಡಿದ್ರು ಸರ್, ಫಾರ್ ಬ್ರೀಚ್ ಆಫ್ ಪೀಸ್. ಹೋಮ್ ಮಿನಿಸ್ಟರ್ ರುದ್ರಪ್ಪನವರಿಂದ ಆರ್ಡರ್ ಬಂತು ಅಂತ ಕಾಣುತ್ತೆ. ಏನ್ ಅರ್ಥವಿಲ್ಲದ ಮಾತಾಡ್ತಾ ಇದ್ದೀರಾ? ಸಂಜೆ ಒಳಗೆ ಅವ್ರನ್ನ ಬಿಡುಗಡೆ ಮಾಡಬೇಕು. ಎಸ್ ಸರ್, ನಾನು ಈಗಲೇ ರಿಲೀಸ್ ಮಾಡ್ತೀನಿ ಸರ್. ನೀವು ಪಾಲಿಟಿಕ್ಸ್ ಹೇಗೆ ಬಂದ್ರಿ? ಓ, ಅದೊಂದು ಬಹಳ ದೊಡ್ಡ ಕತೆ ಸಾಹೇಬ್ರೆ. ನಾ ಮುಂಬೈನಾಗಿದ್ದಾಗಿನ ಮಾತು. ಓ, ನೀವು ಬಾಂಬೆಲ್ಲೂ ಇದ್ರಾ? ಹಾ, ಹೌದು ಸಾಹೇಬ್ರೆ. ನಾ ಸಣ್ಣವನಿದ್ದಾಗ ಕಳ್ತನ ಮಾಡಿ ಮುಂಬೈಗೆ ಓಡೋದೆ. ಅಲ್ಲಿ ಒಂದು ಉಡುಪಿ ಹೋಟ್ಲಲ್ಲಿ ಕೆಲ್ಸಕ್ಕೆ ಸೇರಿದೆ. ಮಾಣಿಯಾಗಿ ಕೆಲ್ಸ ಮಾಡ್ತಲೇ ರಾತ್ರಿ ಹೊತ್ತು ನೈಟ್ ಸ್ಕೂಲ್ ನಲ್ಲಿ ಓದ್ತಾನೂ ಇದ್ದೆ. ಆದ್ರೆ ಹೋಟೆಲ್ ಮಾಲೀಕ ಪಕ್ಕ ಬದ್ಮಾಶ್ ಇದ್ದ ಸಾಹೇಬ್ರೆ. ಯಾರಿಗೂ ಬಿ ಸರಿಯಾಗಿ ಸಂಬಳನೆ ಕೊಡ್ತಿರ್ಲಿಲ್ಲ ನೋಡ್ರಿ. ಅದಕ್ಕೆ ಒಂದು ಯೂನಿಯನ್ ಕಟ್ಟಿದೆ. ಯೂನಿಯನ್ ಕಟ್ಟದೆ ಕೆಲಸ ಕಳ್ಕೊಂಡೆ. ಆಮೇಲಿಂದ ಅಲ್ಲಿ ಇಲ್ಲಿ ಅಲ್ಕೊಂಡು ತಿರ್ಕೊಂಡು ಕಾಲ ಕಳೀತಾ ಇದ್ದೆ ನೋಡ್ರಿ ಸರ್. ಆದ್ರೆ ಅಲಿತಾ ಇದ್ನಲ್ಲ ಅಂತ ಸುಮ್ಗಿರೋದೇನು ಅಂತ ಬಿ ಎ ಮಾಡ್ಕೊಂಡೆ. ಇಲ್ಲಿ ನಮ್ಮಪ್ಪ ಕುಡಿದು ಸತ್ತ. ವಾಪಸ್ ಬರ್ಬೇಕಾಯ್ತು ಸರ್. ಸುಮ್ಗೆ ಕುಂಡ್ರೋದೇನು ಅಂತ ಎಲ್ ಎಲ್ ಬಿ ಮಾಡ್ದೆ. ಸ್ವಲ್ಪ ದಿನ ವಕೀಲಿನೂ. ಆಮೇಲಿಂದ ಲೀಡರ್ ಅಂತೂ. ನಿಮ್ಮ ಜೀವನ ಬಹಳ ಕಲರ್ಫುಲ್ ಆಗಿದೆ ಭೀಮೋಜಿ ಅವರೇ. ಹಾ ಹಾ, ಇದೇನ್ ಕಂಡ್ರಿ ಸಾಹೇಬ್ರೆ, ಇನ್ನ ಕಲರ್ಫುಲ್ ಆಗೋ ಕಾಲ ಮುಂದ್ ಬರ್ತದ ನೋಡ್ರಿ. ಅವ್ರು ನನ್ನ ಜೈಲ್ಗೆ ಹಾಕಕ್ ಮುಂಚೆನೆ ತಾವು ಬಂದು ಬಿಡಿಸ್ಬಿಟ್ರಲ್ಲ ಸಾಹೇಬ್ರೆ. ಅಚ್ಚಾ ಸಾಹೇಬ್ರೆ, ನಾನೀಗ ಊರಿಗೆ ಹೋಗಿ ಸಿ ಎಂಗೆ ನೋಡ್ ಬರ್ತೀನಿ. ಶುಕ್ರಿಯಾ ಸಾಹೇಬ್. ನಮಸ್ಕಾರ. ಸಲಾಂ. ಶರಣ್ ರೀ ಭೀಮೋಜಿ ಅವರೇ. ಹಾ ಶರಣ್ ರೀ. ठीक है आपकी मेहरबानी साहब. ನಾನು ರುದ್ರಪ್ಪನ್ನೇ ಮಂತ್ರಿಮಂಡಲದಿಂದ ತೆಗಿಬೇಕು ಅಂತಿದ್ರೆ ನಮ್ಮ ಪಾರ್ಟಿ ಹೈಕಮಾಂಡ್ ಇನ್ನೂ ಇಬ್ರು ರುದ್ರಪ್ಪನ ಕಡೆಯವರನ್ನು ತಗೋಬೇಕು ಅಂತ ಬಹಳ ಒತ್ತಾಯ ಮಾಡ್ತಿದಾರಲ್ಲ ಭೀಮೋಜಿ. ಹಂಗಾರೆ ನೀವೇನ್ ಮಾಡಬೇಕು ಅಂತಿದ್ದೀರಿ ಸರ್? ಆದ್ರೆ ನೀನ್ ಮಾಡಿದ ಗಲಾಟೆ ಹರತಾಳ ನಮಗೇನೂ ಪ್ರಯೋಜನ ಆಗ್ಲಿಲ್ವಲ್ಲ ಭೀಮೋಜಿ. ಅಷ್ಟಲ್ಲೇ ನನ್ನ ಹಿಡಿದಾಕ್ಬಿಟ್ನಲ್ಲ ಆ ರುದ್ರಪ್ಪನ ಚಮಚ. ಜಿಲ್ಲೆಯಲ್ಲಿ ರುದ್ರಪ್ಪನಿಗೆ ಪರಿಸ್ಥಿತಿ ಬೀಡಾಯಿಸೋ ಹಾಗಾಗಬೇಕು. ಅವನೇ ರಾಜೀನಾಮೆ ಕೊಡೋ ಹಾಗಾಗಬೇಕು. ಆದ್ರೆ ಈಗಲೂ ನಿಮ್ ಕಬೂಲಿ ಇದ್ರೆ ನಮ್ ಜಿಲ್ಲಾದಾಗ ಜನರನ್ನ ದಂಗೆ ಎಬ್ಬಿಸ್ಬಿಡ್ತೇನೆ. ದಂಗೆ ಆಗಬೇಕು, ಆದ್ರೆ ಮತಿ ಗಲಭೆ ಆಗಬಾರದು. ಅರೆ 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 ಯಾ ಸಾಹೇಬ್ರೆ, ನಾನು ನಮ್ ಜಿಲ್ಲೆಯನ್ನಾಗಿ ಅಷ್ಟು ಹಲ್ಕ ಆಗ್ಲಿಕ್ಕೆ ಆಗ್ತದ ಸಾಹೇಬ್ರೆ? ಇದೊಂದು ನೀವು ಮಾಡಿ ಕೂಡ್ಲೆ ಕೆನಾಲ್ ಪ್ರಾಜೆಕ್ಟ್ ಪ್ರಾರಂಭಿಸ್ಬಿಡ್ತೀನಿ. ಸಾವಿರಾರು ಬರಗಾಲ ಪೀಡಿತ ಜನಕ್ಕೆ ಕೆಲಸ ಕೊಟ್ಟ ಹಾಗಾಗುತ್ತೆ. ಆದ್ರೆ ನೀವು ದಿಲ್ಲಿಯಿಂದ ಬರೋದ್ರಾಗೆ ಕೆಲಸ ಖತಮ್ ಅಂತ ತಿಳಿಯಿರಿ. ಹಾ, ಸಂಗಮ
ಹೇಳಿದ್ರೆ ಗುಂಡಾರಿಸ್ತೀನಿ. ತಗೊಳ್ಳಿ ಸ್ವಾಮಿ ಚಾಯ್. ಚಾಯ್ ಬನ್ನ ಬಾಯ್, ಸ್ಟ್ರಾಂಗ್ ಚಾಯ್. ಏನ್ರಿ ಚಾಯ್ ಇಷ್ಟ ತಣ್ಣಗಾಗಪ್ಪ ಹೇಳಿದೇನು? ನಾವು ಬಂದಾಗ ಗುಂಡಾರಿಸೋದಂತ. ಯಾರು ಪೊಲೀಸರು? ಅಲ್ಲ ಅಲ್ಲ, ಒಬ್ಬ ಅಂಗಡಿ ಸಾಹೇಬ ಆಡ್ಸೋದಂತೆ. ಇಬ್ಬರು ಮೂವರು ಸತ್ರು. ಇಬ್ಬರು ಮೂವರು ಸತ್ರು? ಹಿಡಿ ಹೋಗೋಣ. आज बताएंगे सालों को. ನನ್ನ ತಮ್ಮ ಅಬ್ದುಲ್ ಕರೀಂ ಸಾಹೇಬ್ರೆ, ಊರಿನ ನಾಗರಿಕರಲ್ಲಿ ಒಂದು ಪ್ರಾರ್ಥನೆ. ನಾನು ಜಿಲ್ಲಾಧಿಕಾರಿ ಮಾತಾಡ್ತಾ ಇದ್ದೀನಿ, ನಾನು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮಾತಾಡ್ತಾ ಇದ್ದೀನಿ. ಊರಿನಲ್ಲಿ ಯಾರು ಕೊಲೆನೂ ಆಗಿಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಊರಲ್ಲಿ ಯಾರು ಕೊಲೆನೂ ಆಗಿಲ್ಲ. ದಯವಿಟ್ಟು ಸುಳ್ಳು ಸುದ್ದಿಗಳ ಕಡೆ ಲಕ್ಷ್ಯ ಕೊಡಬೇಡಿ, ದಯವಿಟ್ಟು ಸುಳ್ಳು ಸುದ್ದಿಗಳ ಕಡೆ ಗಮನ ಕೊಡಬೇಡಿ. ಯಾರು ಕೊಲೆನೂ ಆಗಿಲ್ಲ. ಎಲ್ಲರೂ ಶಾಂತಿಯನ್ನು ಕಾಪಾಡಿಕೊಂಡು ಹೋಗಬೇಕಾಗಿ ವಿನಂತಿ. ನಾನು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮಾತಾಡ್ತಾ ಇದ್ದೀನಿ. ನಾನು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮಾತಾಡ್ತಾ ಇದ್ದೀನಿ. ಊರಿನಲ್ಲಿ ಯಾರು ಕೊಲೆನೂ ಆಗಿಲ್ಲ. ಸುಳ್ಳು ಸುದ್ದಿಗಳ ಕಡೆ ಗಮನ ಕೊಡಬೇಡಿ. ಈ ಊರಿನಲ್ಲಿ ಯಾರು ಕೊಲೆನೂ ಆಗಿಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಊರಿನಲ್ಲಿ ಯಾರು ಕೊಲೆನೂ ಆಗಿಲ್ಲ. ಎಲ್ಲರೂ ಶಾಂತಿಯನ್ನು ಕಾಪಾಡಿಕೊಂಡು ಹೋಗಬೇಕಾಗಿ ವಿನಂತಿ. ನಾನು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮಾತಾಡ್ತಾ ಇದ್ದೀನಿ. ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮಾತಾಡ್ತಾ ಇದ್ದೀನಿ. ಊರಿನಲ್ಲಿ ಯಾರು ಕೊಲೆನೂ ಆಗಿಲ್ಲ. ಊರಿನಲ್ಲಿ ಯಾರು ಕೊಲೆನೂ ಆಗಿಲ್ಲ. ದಯವಿಟ್ಟು ಸುಳ್ಳು ಸುದ್ದಿಗಳ ಕಡೆ ಗಮನ ಕೊಡಬೇಡಿ. ಎಲ್ಲರೂ ಶಾಂತಿಯನ್ನು ಕಾಪಾಡಿಕೊಂಡು ಹೋಗಬೇಕಾಗಿ ವಿನಂತಿ. ಎಲ್ಲರೂ ಶಾಂತಿಯನ್ನು ಕಾಪಾಡಿಕೊಂಡು ಹೋಗಬೇಕಾಗಿ ವಿನಂತಿ. ನಾನು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮಾತಾಡ್ತಾ ಇದ್ದೀನಿ. ನಾನು ಜಿಲ್ಲಾ ಅಧಿಕಾರಿ ಮಾತಾಡ್ತಾ ಇದ್ದೀನಿ. ಊರಿನಲ್ಲಿ ಯಾರು ಕೊಲೆನೂ ಆಗಿಲ್ಲ. ಯಾರು ಕೊಲೆನೂ ಆಗಿಲ್ಲ. ಯಾರು ಸುಳ್ಳು ಸುದ್ದಿಗಳ ಕಡೆ ಗಮನ ಕೊಡಬೇಡಿ.
ಆದರ್ಶ ಇವೆಲ್ಲ ನಮ್ಮ ನೆರಳಿನ ಹಾಗೆ ಕಾಯಬೇಕೆ ಹೊರತು ಬೆಂಕಿ ಹಾಕಿ ಸುಡಬಾರದು ಮಿಸ್ಟರ್ ಚಂದ್ರ. ಅಂಥದ್ರಲ್ಲಿ ಕ್ಷಣ ಕ್ಷಣ ಕುಸಿಯೋ ಈ ಅಧಿಕಾರದ ಕೋಟೆನ ಫಲ ಕಾಣದ ಆದರ್ಶದಿಂದ ಉಳಿಸ್ಕೋತೀವಿ ಅಂದ್ರೆ ಸಾಧ್ಯನೇ ಸರ್. ಈ ಫೈರಿಂಗ್ ಆರ್ಡರ್ ಸೈನ್ ಮಾಡಿ ಸರ್. ಮಿಸ್ಟರ್ ನಾಗರಾಜ್, ನನಗಂತೂ ಅದರ ಅವಶ್ಯಕತೆ ಕಾಣ್ತಾ ಇಲ್ಲ. ಈಗ ತಾನೇ ಶಾಂತಿ ಸಮಿತಿಗಳನ್ನ ಗಲ್ಲಿ ಗಲ್ಲಿಗಳಲ್ಲಿ ನೇಮಿಸಿದ್ದಾರೆ. ನಿಮ್ಗನ್ಸದಷ್ಟು ಪರಿಸ್ಥಿತಿ ಇನ್ನೂ ಹದಗೆಟ್ಟಿಲ್ಲ. ನಿಮ್ಗೆ ಬೇಕಾದ್ರೆ ಟಿಯರ್ ಗ್ಯಾಸ್, ಆಂಟಿ ರೈಟ್ಸ್ ಕೂಡ ಯೂಸ್ ಮಾಡಿ. ಇದೇನು ಮಕ್ಕಳ ಆಟ ಅಂತ ತಿಳ್ಕೊಂಡ್ರ ಮಿಸ್ಟರ್ ಚಂದ್ರ? ಇದು ಕಮ್ಯುನಲ್ ರೈಟ್ ಗೊತ್ತೇನು? ಜನ ಸರ್ಕಾರದ ಆಸ್ತಿನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಟಿಯರ್ ಗ್ಯಾಸ್ ನಿಂದ ಏನ್ ಪ್ರಯೋಜನ? ಅದೆಲ್ಲ ಮಾಡಾಗಿದೆ, ಆದರೂ ಪರಿಸ್ಥಿತಿ ಹತೋಟಿಗೆ ಬಂದಿಲ್ಲ. ಪರಿಸ್ಥಿತಿ ಹತೋಟಿಗೆ ತರೋಕೆ ನಂಗೂ ತುಂಬಾ ಇಷ್ಟ ಮಿಸ್ಟರ್ ನಾಗರಾಜ್, ಆದ್ರೆ ನಿರಪರಾಧಿಗಳ ಮೇಲೆ ಗುಂಡು ಹಾರಿಸೋಕೆ ನಂಗೆ ಇಷ್ಟ ಇಲ್ಲ. ಸತೀಶ್, ರಾಹುಲ್ ಸ್ಕೂಲಿಂದ ಬಂದಿಲ್ಲ. ಬರಲಿಲ್ಲ ಮಿಸ್ಟರ್ ನಾಗರಾಜ್, ರಾಹುಲ್ ಹಸ್ ನಾಟ್ ಕಮ್ ಬ್ಯಾಕ್. ಡೋಂಟ್ ವರಿ ಮಿಸಸ್ ಚಂದ್ರ, ರಾಹುಲ್ ಬರ್ತಾನೆ. ಹೇಗೆ ಬರ್ತಾನೆ ಅವನ ಮೇಲೆ ಕಾರ್ನಲ್ಲ? ಮುನೀರನ್ ರಿಕ್ಷಾ. ಯಾವ ಸ್ಕೂಲಲ್ಲಿ ಹೋಗ್ತಾನೆ ಅವನು? ಗಾಂಧಿಗಂಜ್ ಮುನ್ಸಿಪಲ್ ಸ್ಕೂಲ್ನಲ್ಲಿ. ಗಾಂಧಿಗಂಜ್ ಗಲಾಟೆ ಆಗ್ತಿರೋದು ಅಲ್ಲಿ. ಅದ್ ಯಾಕೆ ನೀವು ಮುನ್ಸಿಪಲ್ ಸ್ಕೂಲಿಗೆ ಸೇರಿಸಿದ್ರು? ನೀವೇನ್ ಗಾಬರಿ ಆಗಬೇಡಿ ಮಿಸಸ್ ಚಂದ್ರ, ರಾಹುಲ್ಗೆ ಏನೂ ಆಗೋಲ್ಲ, ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ. ಸ್ಕೂಲ್ನವರೇ ನಿಲ್ಸ್ಕೊಂಡಿರ್ಬೋದು. ನರಸಿ, ಒಂದು ಜೀಪ್ ತಗೊಂಡು ಸ್ಕೂಲ್ ಹತ್ರ ಹೋಗಿ ಬನ್ನಿ. ಜಸ್ಟ್ ಚೆಕ್. ಏನಾಯ್ತು ನೋಡ್ರಿ? ಊರ್ಗಳು ತುಂಬಾ ಗಲಾಟೆ ಆಗ್ತಿದೆ ಸರ್, ರಸ್ತೆ ಎಲ್ಲ ಬಂದಾಗಿದೆ, ಸ್ಕೂಲ್ ತಲುಪೋಕೆ ಆಗ್ತಿಲ್ಲ. ನೀವಿಲ್ಲೇ ಕೂತಿರಿ ಸರ್, ನಾನೇ ಆರಾಮ್ ಡೆಸ್ಕ್ ಕಟ್ಕೊಂಡು ಹೋಗ್ತೀನಿ. ನಡಿ, ನಾನು ಬರ್ತೀನಿ. ನೀವು ಮುಂಚೆನೆ ಫೈರಿಂಗ್ಗೆ ಆರ್ಡರ್ ಕೊಟ್ಟಿದ್ದಿದ್ರೆ ಪರಿಸ್ಥಿತಿ ಇಷ್ಟು ಹದಗೆಡ್ತಿರ್ಲಿಲ್ಲ ಸರ್. ಮಿಸ್ಟರ್ ನಾಗರಾಜ್, ನಾನು ಹೇಳೋವರೆಗೂ ಫೈರಿಂಗ್ ಆಗಲ್ಲ. ನೀವು ಇದನ್ನ ಯಾಕೆ ಇಷ್ಟೊಂದು ಪ್ರೆಸ್ಟೀಜ್ ಇಶ್ಯೂ ಅಂತ ತಗೋತಿದ್ದೀರಿ? ನಾನೇನ್ ಈ ಮಾತುಗಳನ್ನೆಲ್ಲ ದಯವಿಟ್ಟು ಆಮೇಲೆ ಮಾತಾಡಿ. ಈಗ ನಡೀರಿ, ಹೋಗಿ. ನೀವೆಲ್ಲಿ ಹೋಗ್ತೀರಿ? ಹೆಂಗಸರು ಹೋಗೋ ಜಾಗನೇ ಅದು. ಸರಿ, ನಿಮ್ಮ ನರದ ಜೊತೆ ಮನೆಗೆ ಹೋಗು, ನಾವು ಬೇಗ ಬಂದ್ಬಿಡ್ತೀವಿ. ಕಮ್ ವಿತ್ ಯು ಪ್ಲೀಸ್. ನಡಿ ನೀನು. ಎಲ್ಲರೂ ನಿಮ್ಮ ಮನೆಗಳಿಗೆ ಹೋಗಬೇಕಾಗಿ ವಿನಂತಿ. ನೀವೆಲ್ಲ ಶಾಂತಿ ಇರಬೇಕು. ನೀವೆಲ್ಲ ನಿಮ್ಮ ಮನೆಗಳಿಗೆ ಹೋಗಬೇಕಾಗಿ ವಿನಂತಿ. ಯಾರು ಯಾವ ಗಲಭೆ ಮಾಡಬಾರದು. ಎಲ್ಲ ಕ್ಲಿಯರ್ ಮಾಡ್ತೀವಿ, ಗಾಡಿಗಳು ಓಡಾಡೋ ಹಾಗೆ ಮಾಡಿ. ಶಾಬಾಶ್ ಶಾಬಾಶ್.
ಇನ್ಸ್ಪೆಕ್ಟರ್ ಫೈರ್ ಮಾಡಿ ಓಪನ್ ಫೈರ್ ಬಿಡಿ ಮೇಡಮ್, ಇದೆಲ್ಲ ನಮಗ ಮಾಮೂಲಿ ಸರ್. ನೀವು ಮೊದಲೇ ನನಗೆ ಫೈರಿಂಗ್ ಆರ್ಡರ್ ಕೊಟ್ಟಿದ್ದಿದ್ರೆ ಪರಿಸ್ಥಿತಿ ಇಷ್ಟೊಂದು ಬಿಗಡಾಯಿಸ್ತಾ ಇರಲಿಲ್ಲ. ಸಾರಿ ನಾಗರಾಜ್, ನಾನು ನಿಮ್ಮನ್ನು ಬಹಳ ನೋಯಿಸುತ್ತೆ ಅಂತ ಕಾಣುತ್ತೆ. ಪರವಾಗಿಲ್ಲ ಬಿಡಿ ಸರ್, ನಾನೇ ನಿಮ್ಮ ಹಾಗೆ ಆದರ್ಶವಾದಿ ಅಲ್ವಲ್ಲ. ಥ್ಯಾಂಕ್ ಯು ವೆರಿ ಮಚ್ ಮಿಸಸ್ ಚಂದ್ರ, ಡೋಂಟ್ ಯು ವರಿ. ಈಗಲೇ ಹೋಗಿ ನಿಮ್ಮ ರಾಹುಲ್ ಎಲ್ಲಿದ್ರು ಹುಡ್ಕೊಂಡು ಬರ್ತೀನಿ. ಥ್ಯಾಂಕ್ ಯು, ಐ ಹೋಪ್ ಹಿ ಇಸ್ ಆಲ್ ರೈಟ್. ಇದೇನಾ ರಿಕ್ಷಾವಾಲ ಮುನಿಯೂರಿನ ಮನೆ? ಹೌದು. ಮುನಿಯೂರ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲ ಸರ್, ಏನೂ ಗೊತ್ತಾಗಿಲ್ಲ. ನೀವು ಬರಗಾಲ ಪೀಡಿತರ ಜನರ ಸಲುವಾಗಿ ಜಿಲ್ಲಾದಾಗ ಏನೂ ಮಾಡಲಿಲ್ಲ, ಏನಾಗಬೇಕು ಅದೇ ಆಯ್ತು. ನಿಮ್ಮ ಜಿಲ್ಲೆ ಉಸ್ತುವಾರಿ ನಿಮಗೆ ಬಿಟ್ಟಿದ್ವಿ, ಏನ್ ಮಾಡಿದ್ರಿ ನೀವು? ಪರಿಹಾರ ಕಾರ್ಯ ಶುರು ಮಾಡಿ ಅಂತ ನಾನು ಎಷ್ಟು ಸಲ ಹೇಳಿದೆ ನಿಮಗೆ? ಈಗ ಪರಿಸ್ಥಿತಿ ಅದಲ್ಲ, ಬೇರೆನೆ ಆಗಿದೆ. ನಿಮ್ಮ ಪ್ರಚೋದನೆಯಿಂದಾನೇ ಜಿಲ್ಲೆಯಲ್ಲಿ ಮತೀಯ ಗಲಭೆ ಆಗಿದ್ದು ಅಂತ ನಮ್ಮ ಹತ್ರ ಪುರಾವೆ ಇದೆ. ಮತೀಯ ಗಲಭೆ ಹೇಗೆ ಶುರುವಾಯಿತು ಅಂತ ನನಗಿಂತ ಹೆಚ್ಚಾಗಿ ನಿಮಗೆ ಗೊತ್ತಿರಬೇಕು. ಅದೆಲ್ಲ ಅಲ್ರಿ, ನೀವಿಲ್ಲೇ ಇದ್ದುಕೊಂಡು ಪರಿಸ್ಥಿತಿನ ಹತೋಟಿಲಿಡಕ್ಕಾಗಲಿಲ್ಲ. ಆದ್ರಿಂದ ಪಾರ್ಟಿ ಹೈಕಮಾಂಡ್ನವರು ನೀವು ರಾಜೀನಾಮೆ ಕೊಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ.
ಮತೀಯ ಗಲಭೆ ಹಾಗೂ ಹಿಂಸಾತ್ಮಕ ಘಟನೆಗಳಿಗೆ ವಿಷಾದಪಟ್ಟು ಗೃಹ ಮಂತ್ರಿ ಶ್ರೀ ಎಸ್ ರುದ್ರಪ್ಪನವರು ಮಂತ್ರಿಮಂಡಲಕ್ಕೆ ತಮ್ಮ ರಾಜೀನಾಮೆ ಸಲ್ಲಿಸಿದ್ದಾರೆ. ಇಷ್ಟರಲ್ಲೇ ಪರಿಶೀಲನಾ ಸಮಿತಿಯೊಂದನ್ನು ತನಿಖೆ ಮಾಡಲು ರಚಿಸಲಾಗುವುದೆಂದು ಮುಖ್ಯಮಂತ್ರಿಗಳು ಇಂದು ನಮ್ಮ ಸುದ್ದಿಗಾರರಿಗೆ ತಿಳಿಸಿದರು. ಈಗ ಜಿಲ್ಲೆಯ ಪರಿಸ್ಥಿತಿ ಹತೋಟಿಯಲ್ಲಿದೆ ಎಂದು ತಿಳಿದು ಬಂದಿದೆ. ಆದರೂ ಕರ್ಫ್ಯೂಯನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ನಾಳೆ ಸಂಜೆವರೆಗೆ ವಿಸ್ತರಿಸಲಾಗಿದೆ. ಜಾನಪದ ಸಾಹಿತ್ಯದ ಬೆಳವಣಿಗೆಗಾಗಿ ರಾಮ ರಾಮ ರಾಮ. ಈ ದೇಶದ ಜನರಲ್ಲಿ ದೇಶ ಮತ್ತು ಹಿಂಸೆಗಳಿಗೆ ಸಮಯ ಇದೆ, ಶಕ್ತಿ ಇದೆ. ಆದರೆ ಧರ್ಮ ಕಾರ್ಯಗಳಿಗೆ ಮಾತ್ರ ಏನೂ ಇಲ್ಲ. ಸಿಎಂ ಇದಕ್ಕಾಗಿ ಕಾಯ್ತಾ ಇದ್ರು. ಎಸ್ ಸರ್. ಈಗ ನಾವು ಸ್ವಲ್ಪ ಉಸಿರಾಡಬಹುದು. ಫೈರಿಂಗ್ ಆರ್ಡರ್ ಯಾಕೆ ಕೊಟ್ಟೆ? ರಾಹುಲ್ಗೇನಾದ್ರೂ ಆಗಿದ್ರೆ ಕಾನೂನು ಎತ್ತಿ ಹಿಡಿಯೋದ್ರಲ್ಲಾಗೋ ಹಿಂಸೆ ಮತ್ತು ಗಲಭೆಯಲ್ಲಾಗೋ ಗುರಿಯಿಲ್ಲದ ಹಿಂಸೆ ಎರಡರಲ್ಲೂ ಅಷ್ಟೇ ಅಪಾಯ ಇತ್ತು ನಿಜ. ಆದ್ರೆ ಅಧಿಕಾರಿಯಾಗಿ ನನ್ಗೆ ಬೇರೆ ದಾರಿನೇ ಇರಲಿಲ್ಲ. ತಪ್ಪು ಮಾಡಿಬಿಟ್ಟೆ ಅಂತ ಕಾಣುತ್ತೆ. ವಾಟ್ ನಾನ್ ಸೆನ್ಸ್. ಅಧಿಕಾರಿ ಅಧಿಕಾರಿ ಆಗಿರ್ಬೇಕಷ್ಟೇ. ಸಮಯ ಬಂದಾಗ ಆರ್ಡರ್ ಕೊಡಲೇಬೇಕಾಗತ್ತೆ. ಸರ್, ಮುನೀರ್ ಬಂದ ಅಂತ ಕಾಣುತ್ತೆ. ಶೇಖರ್, ಸಲಾಮ್ ಸಾಬ್. ಸಿಟಿಯಲ್ಲಿ ಗಡ್ಬಡಿದ ಕಡಿಂದು ಸಣ್ಣ ಸಾಹೇಬ್ರಿಗೆ ಬಚಾಸ ಕಡಿಂದು ನಮ್ಮ ದೋಸ್ತನ ಮನೆಯಲ್ಲಿ ಇಟ್ಟಿನ್ರಿ. ಅವ್ರು ಊಟ ಮಾಡಿ ಮನಗಿದ್ದಾರ, ಮಾಫ್ ಮಾಡ್ಬೇಕು ಸರ್. ಕರ್ಫ್ಯೂ ಇದ್ದ ಕಡಿಂದು ನನಗೆ ಬಾಳ ಬರ್ತದೆ ಸರ್. ಆಯ್ತು ನಾಗರಾಜ್. ಎಸ್ ಸರ್. ಪ್ಲೀಸ್. ಹಲೋ, ಎಸ್ ಪಿ ಹಿಯರ್. ಹೂ ಈಸ್ ಸ್ಪೀಕಿಂಗ್? ಗುಡ್ ಈವ್ನಿಂಗ್ ಸರ್. ಜಸ್ಟ್ ಎ ಮಿನಿಟ್ ಸರ್. ಸಿಎಂ ಆನ್ ದಿ ಲೈನ್ ಸರ್. ಸತೀಶ್ ಚಂದ್ರ ಹಿಯರ್ ಸರ್. ಗುಡ್ ಈವ್ನಿಂಗ್ ಸರ್. ಶುಡ್ ಬಿ ಆಲ್ ರೈಟ್ ಸರ್. ಐ ಡೂ ದಟ್ ಸರ್. ವೆರಿ ಕೈಂಡ್ ಆಫ್ ಯು ಸರ್. ಥ್ಯಾಂಕ್ ಯು. ಗುಡ್ ನೈಟ್ ಸರ್. ಎಲ್ಲ ಮುಗಿದ ಮೇಲೆ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ. ಈ ದೇಶದಲ್ಲಿ ಎಲ್ಲವೂ ತರಿತು ರಾಜಕೀಯ ಲಡಿ ಪಾಲಿಟಿ. ಒಂದಾನೊಂದು ಊರು ಊರಿಗೆ ಮಳೆಯಿಲ್ಲ, ಬೂಟಿನ ಸದ್ದು ಗುಂಡಿನ ಸದ್ದು ಭಕ್ತಿಯ ಜೀವಿತ ಕೂಗಾಟ ಊರಿಗೆ ಬೆಳೆಯಿಲ್ಲ. ಐದು ವರ್ಷದ ಹಿಂದೆ ಓಟಿಗೆ ಬಂದೋರು ನೋಟನ್ನು ಕೊಟ್ಟೋರು ಅಲ್ಲವೇನೋ, ಕೊಟ್ಟಾಸ
ಕಾಲವ ಜನರು ಹಿಂದಕ್ಕೆ ಕೊಡದಿರಲು ಕೈಕಾಲು ಮುರಿಯೋರು ಅಲ್ಲವೇನೋ ಕೈಕಾಲು ಮುರಿಯೋರು ಅಲ್ಲವೇನೋ ಮಾತು ಕೇಳದ ಜನರ ನೇತು ಹಾಕಲು ಮರಕ್ಕೆ ಹಾವಿನ ಹಗ್ಗವ ತಂದವರು ಮಂತ್ರಿ ಮಾನ್ಯರ ಜೊತೆಗೆ ತಂತ್ರವ ಮಾಡೋರು ಚೂರಿಯ ಗೆಳೆಯಾರು ಅಲ್ಲವೇನೋ ಚೂರಿಯ ಗೆಳೆಯಾರು ಅಲ್ಲವೇನೋ ಅವರು ಕತ್ತಿಯ ತೋಟಕ್ಕೆ ಹೋದಾರು ಚಿನ್ನದ ಕತ್ತಿ ತಂದಾರು ಬಾಕಿನ ತೋಟಕ್ಕೆ ಹೋದಾರು ಬೆಳ್ಳಿ ಬಾಕ ತಂದಾರು ಸೀಮೆಣ್ಣೆ ಬಾವಿಗಾಳು ಅಲೆ ಬಂದು ಕ ಬೆಳೆದವರೆ ದತ್ತೋರೆ ಗಿಡಗಾಳು ಅಲೆ ಮದ್ದುಗೊಂಡು ಉದುರುತ್ತಾವೆ ಒಂದಾನೊಂದು ಊರು ಊರಿಗೆ ಮಳೆಯಿಲ್ಲ ಬೂಟಿನ ಸದ್ದು ಗುಂಡಿನ ಸದ್ದು ಕತ್ತಿಯ ತಿರಿತ ಕೂಗಾಟ ಊರಿಗೆ ಬೆಳೆಯಿಲ್ಲ ಚಿತ್ರವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ನಮ್ಮ RSV ಮೀಡಿಯಾ ವಿಷನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ